ಏನು ಬೆಳಪ್ಪಣ್ಣ, ಸಂಗಣ್ಣನ ಕರೆದುಕೊಂಡು ಬಂದ್ರು ಏನು? ಹೆಚ್ಚೆಚ್ಚೆ ತಂಗಿ, ನೀನು ಹೇಳಿದ ಪ್ರಕಾರ ಹೋಗಿ ಹೇಳುವ ಅಷ್ಟೇ ತಡ. ಹಚ್ಚಿ ಮಾತಾಡಿದ ನೀತಿ ಮಾತಾಡೋದು ಮಾತಾಡೋದು ಶುರು ಮಾಡಿಬಿಟ್ಟಿದನು. ಮೊದಲಿನ ಹೆಸರು ಇತ್ತು ಕುಳಿತರೆ ಗಂಗಾ, ನಿತ್ತರೆ ಗಂಗಾ, ಮಲಗಿದ್ರೆ ಗಂಗಾ, ಗಂಗಾ ಗಂಗಾ ಅಂತ ಒಂದೇ ಸುಟ್ಟು ಮಾಡಿ ಮಾಡಿಸಿದ್ರು. ಆಗ ನಿನ್ನ ಕಲಿಕೆ ಬಂದಾಗ ನೀ 12 ತರ ಹಾಳ್ಕೊಂಡು ಕೂತ್ಬಿಟ್ಟಿ. ಈಗ ನೀನೇ ಕೂತು ಕಲಿಕೆ ಶುರು ಮಾಡಿದ ಮೂಲಕ ಅವನು ಶಾಸ್ತ್ರ ಪುರಾಣ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ನು. ಒಟ್ಟಿನ ಮೇಲೆ ನಿನ್ನ ಗಂಡನ ಕೂಡ ಸುಖವಾಗಿರೋ ಅಂತ ಹೇಳಿದ್ದ ನೋಡ್ತೀನಿ. ಏನೋ ಬಾಳಪ್ಪಣ್ಣ, ನನ್ನ ಗಂಡರ ಮಕ್ಕಳು ಕೂಡ ಕುಡಿ ಸುಖವಾಗಿ ಸಂಸಾರ ಮಾಡಿದ್ದು ಅವನಿಗೆ ಹತ್ತಕಬೇಕು. ಸುಮ್ಮನೆ ಬಂದು 4 ನೀತಿ ಮಾತುಗಳನ್ನು ಹೇಳಿ ನನ್ನ ಮನಸ್ಸು ಶಾಂತ ಪಡಿಸಿ ಹೋಗಂತ ಹೇಳುವಂತ ನಾವು ತಿಳಿಯುತ್ತೆ ಬಾಳಪ್ಪಣ್ಣ. ಇದೇನವಾ ತಂಗಿ, ಗಾಂಧಿ ಹೇಳ್ರು ಗಸಿ ಬಿಸಾಯಿ ಹೊಳಿ ದಂಡಿ ಹೋಯ್ತಂತ. ಅವ ಕೇಳಿದಾಗ ನೀ ಬಲ್ಲಂತಿ, ನೀ ಕೇಳಿದ್ರೆ ಅವ ಬಲ್ಲಂತನ. ಸುಖ ಆದ್ರೆ ನಿಮಗಾದಿತ್ತು, ದುಃಖ ಆದ್ರೆ ನಿಮಗಾದಿತ್ತು. ನನಗೆ ಬಂದಿದ್ದೆ ನಿಮ್ಮ ಒದ್ದೆರಡು ಸಾಯಿ ಬಾಳಿ ಇರ್ ತಂಗಿ. ನೀನು ಹೇಳಿದ ಪ್ರಕಾರ ಹೋಗಿ ಹೇಳ್ತೀನಿ, ನಡಿವಂತ ಬಿಡಾಗು. ಕರೆದುಕೊಂಡು ಬರುವಂತ ಆಗಲ್ ತಂಗಿ, ನಡಿವಂತ ಬಿಡಾಗು. ಶರಣು ಶರಣು ಸಂಗಣ್ಣ, ಶರಣು ಶರಣು ಮಿತ್ರ ಬರಬಂತವನಾಗೋ. ಹಲೋ ಮಿತ್ರ ಸಂಗಣ್ಣ, ಈಗ ನಿನ್ನ ಕೆಲಸ ಅಂತ ನಿನ್ನ ಕೈಗೂಡಿದಂತಾಯ್ತು, ಇನ್ನು ಮೇಲೆ ನಿನ್ನ ಮನಸ್ಸಿಗೆ ಬಂದಂತೆ ಮಾಡುವಂತ ತಿಳಿದೆ ಸಂಗಣ್ಣ. ಹಲೋ ಬಾಳಣ್ಣ, ನಾನು ಕೆಲಸ ಅಂದ್ರೆ ಅದು ಯಾವ ಕೆಲಸ ಮಿತ್ರ, ಸ್ವಲ್ಪ ಹೇಳುವಂತವನಾಗೋ. ಕೆಲವು ಮಿತ್ರ ಸಂಗಣ್ಣ, ಈ ಮೊದಲುಗಳವ್ರಿಗಂಗನ ವಶ ಮಾಡಿಕೊಳ್ಳಬೇಕಂದು ಹಲವು ಪ್ರಯತ್ನ ಪ್ರಯತ್ನ ಮಾಡಿದ್ದಿ. ಹೌದು, ಅದಕ್ಕಾಗಿ ವಿಷಯ ಆಗಲಿಲ್ಲ. ಈಗ ಒಳ್ಳೆಯ ಪುತ್ತು ನಿನ್ನನ್ನು ಸ್ವತಃ ಕಲಿಕೆ ಶುರು ಮಾಡೋ ಮೂಲಕ ಸುಮ್ಮನೆ ಮಂದಿರಕ್ಕೆ ಹೋಗೋಣ ಅಂತ ಹೇಳ್ತೀನಿ ಸಂಗಣ್ಣ. ಬಾಳಣ್ಣ, ಕಾಲಚಕ್ರ ಉರುಳಿದಂತೆ ಶ್ರೇಷ್ಠೆಯು ಬದಲಾಗುತ್ತದೆ. ಅದು ಹೇಗಂದರೆ, ಹಗಲಿನಲ್ಲಿ 12 ತಾಸು, ರಾತ್ರಿಯಲ್ಲಿ 12 ತಾಸು, ಶ್ರೇಷ್ಠೆಯಲ್ಲಿ ಸೂರ್ಯಚಂದ್ರ ಯಾವ ಪ್ರಕಾರದಲ್ಲಿ ಬದಲಾಗುವರೋ ಆ ಪ್ರಕಾರದಲ್ಲಿ ನನ್ನ ಮನಸ್ಸಿಗೆ ಬದಲಾಗಿದೆ. ಹೋಗಿ ಹೇಳು, ಅವಳ ಗಂಡನ ಕೂಡ ಕೂಡಿ ಸುರುಳಿತ ಸಂಸಾರ ಮಾಡುತ್ತೇನೆ ಎಂದು ನೀತಿ ಮಾತುಗಳನ್ನು ಹೇಳಿ ಬರುವಂತ ಹಾಗೂ ತಿಳಿದೆ ಮಿತ್ರ. ಹಲೋ ಸಂಗಣ್ಣ, ಈ ಮೊದಲಿನ ಅಷ್ಟು ಬರೀ ಹೇಳಿದ್ರು ಕೇಳಿಲ್ಲ ನನ್ನ ಮೇಲೆ. ಆ ಹೆಣ್ಣು ಮಗಳ ಜೀವನ ಹಾಳು ಮಾಡಿದ್ರು ನ್ಯಾಯವೇನು? ಎಲ್ಲೋ ಮಾಡಣ್ಣ, ನ್ಯಾಯ ಅನ್ಯಾಯಗಳ ಅರ್ಥಗಳನ್ನು ತಿಳಿದುಕೊಂಡೇ ಇಂಥ ಹೆಚ್ಚ ಕಲಿಸಿಕೊಂಡು ಕೈದು ತೆಗೆದಿರುವೆನು. ಹೋಗಿ ಹೇಳು, ಅವಳ ಗಂಡನ ಕೂಡ ಕೂಡಿ ಸುರುಳಿತ ಸಂಸಾರ ಮಾಡುತ್ತೇನೆ ಎಂದು ನೀತಿ ಮಾತುಗಳನ್ನು ಹೇಳಿ ಬರುವಂತ ಹಾಗೂ ತಿಳಿತೆ ಮಿತ್ರ. ಆಗಲಿಗಳೇ ನೀನು ಹೇಳಿದ ಪ್ರಕಾರ ಹೋಗಿ ಹೇಳುತ್ತೇನೆ, ಇಲ್ಲಿ ನಡೆಯುವಂತವನಾಗು. ಆಗಲಿ ಮಿತ್ರ, ಹೋಗಿ ಹೇಳುವಂತವನಾಗು. ಹಂಗೇನಂಗೆ ಅದೇನೋ ಮನೆ ಒಳಗ ನಾನು ಬಾಳಣ್ಣ. ಬಾಳಪ್ಪಣ್ಣ, ಸಂಗಣ್ಣ ಬಂದಿರುವನೇನು? ಹೇ ತಂಗಿ, ನೀನು ಹೇಳಿದ ಪ್ರಕಾರ ಹೋಗಿ ಹೇಳೋದೇ ಅಷ್ಟೇ ತಡ. ಹಕ್ಕಿ ಮಾತಾಡೋದು ನೀತಿ ಮಾತುಗಳನ್ನ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟನು. ಮೊದಲು ನಿನ್ನ ಹೆಸರು ಇತ್ತು ಕುಳಿತರೆ ಗಂಗಾ, ನಿತ್ತರೆ ಗಂಗಾ, ಮಲಗಿದ್ರೆ ಗಂಗಾ, ಗಂಗಾ ಗಂಗಾ ಅಂತ ಒಂದೇ ಸುಮ್ಮನೆ ಪಡ್ಬಾಡ್ತಿದ್ದನು. ಆಗ ನಿನಗೆ ಕರೆಕ್ಟ್ ಬಂದಾಗ ನೀನು 12 ತನ ಹಾಳಪ್ರಾಣ ಹೇಳಿ, ಈಗ ನೀನು ಕೂತು ಕರೆಕ್ಟ್ ಶುರು ಮಾಡಿದ ಮೂಲಕ ಅವನು 12 ತನ ಶಾಸ್ತ್ರ ಪುರಾಣ ಹೇಳಕ್ಕೆ ಚಾಲು ಮಾಡಿಬಿಟ್ಟನು. ಸಾಬ್ ಸಾಬ್ ಬರೋದು ಆಗಲು ಅಂತ ಹೇಳ ತಂಗಿ, ನಿನ್ನ ಗಂಡನ ಕೂಡ ಕೂಡ ಸುಖ ಇಲ್ಲ ಅಂತ ಹೇಳೋ ತಂಗಿ. ಏನು ಬಳಪ್ಪಣ್ಣ, ಒಂದು ಹೇಳಿ ಅವನು ಬರದಿದ್ದರೆ ಸ್ವತಃ ನಾನೇನು ಬರ್ತೇನೆ ನಡೆಯುವಂತವನಾಗು. ಆಗಲಿ ತಂಗಿ, ಹೋಗಿ ನಡೆಯುವಂತವನಾಗು. ನಡೆಯುವಂತವನಾಗು. ಎಲ್ಲೋ ಸಂಗಣ್ಣ, ಅದಿಲ್ಲ ಮನೆಯೊಳಗ. ಎಲ್ಲೋ ಮಿತ್ರ ಸಂಗಣ್ಣ, ಅಲ್ಲಿ ನೋಡು ಗಂಗಾ ಬಂದಿರೋಳು. ಆಗಲಿ ಮಿತ್ರ, ಹಿಂದಕ್ಕೆ ಸರಿ ಬರ್ತವರಾಗು. ಅಲೇ ಗಂಗಾ, ನಿನ್ನ ಕಡೆಗೆ ನೋಡುವ ಕೆಲಸವಿಲ್ಲ, ನಿನ್ನ ಕೂಡ ಮಾತಾಡೋ ಅವಶ್ಯಕತೆ ಇಲ್ಲ. ನೀನು ನನ್ನ ಮುಂದೆ ನಿಲ್ಲಬೇಡ, ಇಲ್ಲಿಂದ ಹೊರಟು ಹೋಗೋ ಥುಳ ಅಂತ ಹೇಳ್ತೇನೆ. ಹಂಗೆ ಹೀರೋ ಸಂಜ್ಞ, ಬರಿದರೆ ನಾರಿ ಮುನಿದರೆ ಮಾರಿ ಎಂಬುದನ್ನು ನೆನಪಿನಲ್ಲಿ ತಂದಿಕೊ. ಈಗ ನನಗೆ ಚೆಂತೆ, ನನ್ನ ಮಂದಿರಕ್ಕೆ ಬರೆದಿದ್ದರೆ ನನ್ನ ಗಂಡ ಭಾವ ಬಂದಂದ್ರೆ ಏನಾದರೂ ಸುಳ್ಳವನ್ನು ಹೇಳಿ ಇದೇ ಕಂಬಿ ಕಟ್ಟಿನ ಪ್ರಾಣ ಹೊಡೆಸುತ್ತೇನೆ, ತಿಳಿಯುತ್ತೇನೆ. ಯಾಕಂದ್ರೆ ಹೆಣ್ಣಿನ ನೆಲೆ, ನೀರಿನ ನೆಲೆ, ಕುದುರೆ ನೆಲೆ, ಇದು ಅಲ್ಲದ ಮೇಲೈನ್ ಮೇಲೈನ್ ಕರೆಂಟ್ ನೆಲೆ, ಇವು ನಾಲ್ಕು ಯಾರ ಕೈ ಸಿಕ್ಕಿಲ್ಲಂತ ಸುಮ್ಮನೆ ಚಿಂತೆ ಒಳಗೆ ಬಂದ್ರೆ ಹೋಗದಿದ್ರೆ ನಿನಗೆ ಮುಂದೆ ಕಟ್ಟು ಪರಿಸ್ಥಿತಿ ಬರ್ಬೋದು ಮಿತ್ರ. ಬಾಳಣ್ಣ, ನಿನ್ನ ಮಾತಿನಂತೆ ನಾನಾದರೂ ಅವಳ ಮಂದಿರಕ್ಕೆ ಹೋಗುತ್ತೇನೆ. ಮುಂದೇದ ಅನ್ನೋದ್ರು ಹೆಚ್ಚು ಕಡಿಮೆ ಆದರೆ ನೀನನ್ನ ಬೆನ್ಮೇರೆ ಇರಬೇಕು ತಿಳಿತೆ ಮಿತ್ರ. ಹಲೋ ಮಿತ್ರ ಸಂಗಣ್ಣ, ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ನನ್ನ ಜೀವನದೊಳಗೆ ಬೆನ್ನ ಮೇಲೆ ಇರ್ತೇನು, ಏನೋ ಭಯವಿಲ್ಲದೆ ಅವಳ ಮಂದಿರಕ್ಕೆ ಹೋಗುವಂತ ತಿಳಿತೆ ಸಂಗಣ್ಣ. ಆಗಲಿ ಮಿತ್ರ, ಹಿಂದಕ್ಕೆ ಸರಿವಂತವನ ಹೋಗಿ ಬಂತವನಾಗು. ಅಲೇ ಗಂಗಾ, ನಾನು ನಿನ್ನ ಮಾತಿನಂತೆ ನಿನ್ನ ಮಂದಿರಕ್ಕೆ ಬರುತ್ತೇನೆ, ಆದರೆ ನಿನ್ನ ಕೂಡ ದ್ವೈತ ಸಂಬಂಧ ವಹಿಸಲಾರೆ.
ಇದಕ್ಕೆ ಒಪ್ಪಿದ್ರೆ ಬರುತ್ತೇನೆ ತಿಳಿತೆ ಗಂಗ. ಏನೋ ಸಂಗಣ್ಣ, ದೈತ್ಯ ಸಂಬಂಧ ಮಾಡಿದ್ವು ಯಾರಿಗೆ ಬೇಕಾಗಿರುತ್ತದೆ? ಸುಮ್ಮನೆ ಬಂದು ನಾಲ್ಕು ನೀತಿ ಮಾತುಗಳನ್ನು ಹೇಳಿ ನನ್ನ ಮನಸ್ಸು ಏರ್ಪಡಿಸಿ ಬರುವಂತವನಾಗ ತಿಳಿಯುತ್ತೆ ಸಂಗಣ್ಣ. ಆಗಲಿ ಗಂಗ, ಹೋಗು ನಡಿವತ್ತೋಳಾಗು. ಸಂಗಣ್ಣ ಹೇಳುತ್ತೇನೆ ಕೇಳುವಂತವನಾಗು. ಆಗಲಿ ಗಂಗ, ಹೇಳುವತ್ತೋಳಾಗು. ನಿನ್ನ ಗಂಡ ಭಾವ ಮೈದನ ಯಾರಾದರೂ ಬಂದರೆ ನಮ್ಮ ಜೀವದ ಗತಿ ಏನು? ಸುಳ್ಳೇ ನಮ್ಮ ಜೀವಕ್ಕೆ ಗಂಡ ಅಂತ ಹೇಳಲಿವೆ ಗಂಗಾ. ಹೇಳೋ ಸಂಗಣ್ಣ, ನೀನು ಇಷ್ಟು ಭಯಪಡಲಿಕ್ಕೆ ಈಗ ನಮ್ಮ ಮನೆಯವರು ಯಾರಿರುವರು? ಗಂಡಂತೂ ಬಳ್ಳಾರಿಗೆ ಹೋಗಿರುವನು. ಈರ ಪಕ್ಷ ಬಸವಂತ ಹೊಲದಲ್ಲಿ ರಾಶಿ ಮಾಡುತ್ತಿರುವ. ಈಗ ನಾನೇ ರಾಣಿ, ನೀನೇ ರಾಜ. ಸೊಮ್ಮನೆ ಪಗಡೆಯಟ್ಟು ಕೂಡುವಂಥವು ನಾವು. ಆಗಲಿ ಗಂಗಾ, ನಿನ್ನ ಬಿಚ್ಚಂತೆ ಕೂಡುವಂಥವಳಾಗು. ಆ ಪಗಡಿಯ ನಾಡನು ಬಾ ಚಂದ, ಪಗಡಿಯ ಪಗಡಿಯ ನಾಡನು ಮಾ ಚಂದ, ಪಗಡಿಯ ನಾಡನು ಮಾ ಚಂದ.
ಶ್ರೀಧರ ಪಟ್ಟವನಾಶೆ ಎಲೋ ಪಾವಡಿ. ಬಳ್ಳಾರಿಯಿಂದ ನಮ್ಮ ಊರಿಗೆ ಬಂದಂತೆ ಆಗಿರ್ಬೋದು. ಮೋಟಾರಿಂದ ತಳಗೆ ಇಳಿಯುವಂಥವನಾಗು. ಪತ್ರಿಯಪ್ಪ ನಮ್ಮ ಗೋವಿಂದಪುರ ಊರ ಇದೇನು ಅಲ್ಲಿ ತಾಯಿ ಲಕ್ಕ ಒಂದು ಮಾಧುಲಿಂಗನ ಗುಡಿ ಇಳಿದು ಬಿಡಂಗಾರ. ಎಲೋ ಪಾವಡಿ, ನಾನು ಇಲ್ಲೇ ಕೂಡುತ್ತೇನೆ ಹನುಮಂದರ ಗುಡಿಯಲ್ಲಿ. ನೀನು ನಮ್ಮ ಮನೆಗೆ ಹೋಗಿ ಕಂಚಿನಾರತಿಯನ್ನು ಹಚ್ಚಿಕೊಂಡು ಗಂಗಾನನ್ನು ಕರೆದುಕೊಂಡು ಬರುವಂಥವನಾಗು. ಯಾಕೆ ಅಪ್ಪ ಕಂಚಿನ ಆರತಿ ಸರ್ದಾಕ ಎಲ್ಲ ಕಡದಾಡಕ್ಕೆ ಹೋಗಿರೋ ಎಲ್ಲ ಬಡದಾಡಕ್ಕೆ ಹೋಗಿರೋ ಸೋಮನೆ ಮನೆ ಕಡೆ ಹೋಗು ನಡೆಯುವಂಥವರಾಗಿರಿ. ಎಲ್ಲ ಪಾವಡಿ, ಸೋಮನೆ ನಾನು ಹೇಳದಷ್ಟೇ ಕೆಲಸ ಮಾಡಬೇಕು. ಈಗಿಂದೀಗಲೇ ನಮ್ಮ ಮನೆಗೆ ಹೋಗಿ ಕಂಚಿನ ಆರತಿಯನ್ನು ಹಚ್ಚಿಕೊಂಡು ಗಂಗಾನನ್ನು ಕರೆದುಕೊಂಡು ಬರುವಂಥವನಾಗು. ನೋಡಪ್ಪ ಎಂದಿಗೆ ರಾಜಮಾರಾಜ್ರದಾಯ ಮಾಡಿ ಯುರೋಪಿನ ಗೆದ್ದು ಬಂದಾಗ ಅವರಿಗೆ ತತ್ತಿರಪ್ಪ ಕಂಚಿನ ಆರತಿ ಬಳಿ ಕೂಡಾಗ್ತಾರ. ಈಗ ನೋಡಿ ಎಲ್ಲ ಮೆಣಸಿನಕಾಯಿ ಗೆಣಸಿನಕಾಯಿ ಬದನೆಕಾಯಿ ಸಣ್ಣ ಮಾರವ್ರು ಸೇರ ಕಂಚಿನ ಆರತಿನ ಬೇಡ್ಕೋತಾರ. ಇದನ್ನು ನಗಬೇಕು ಏನು ಅಳಬೇಕು ಇರಲಿಲ್ಲಪ್ಪ ದೊಡ್ಡವ್ರಿಗೆ ಕೆಲಸ ಹೋಗಿ ಹೇಳಿ ಬರ್ತಿರಲಿಲ್ಲಪ್ಪ. ಆಗಲಿ ಬೇಗನೆ ಹೋಗಿ ಹೇಳಿ ಬರುವಂತ ನಾವು ಗಂಗಾನವರೇ. ಓ ಗಂಗಾನವರೇ ಎದಿರೇನ್ರಿ ಮನ್ಯಾಗ ಮನ್ಯಾಗ ಯಾರು ಇದ್ದಂಗೆ ಕಾಣುವುದು ಬಾಗ್ಲ ಹಾಕ್ಯಾರ ಅಗಳಿ ಕೌದಿ ಹಚ್ಚ ಪಟ್ಟ ಹಚ್ಚ ಏನೋ ಒಳಗೆ ಗುಲು 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 ಮಾತಾಡ್ತಾರ. ನಾವ ಸ್ವಲ್ಪ ಮರ್ಯಾದೆ ನಿಂತ್ಕೊಳ್ಬೇಕು. ಕಲಿಯುಗದ ಕಾಲ ಕೆಟ್ಟ ಅಂತ ಗಣಸರ ಮನೆ ಬಿಡದ ತಡ ಗಂಡುಣಿಯನ್ನು ತಗೊಂಡು ಗಪ್ಪ ಹೊಡಿತಾರ ನೋಡ್ರಿ. ಇದೇ ಸುದ್ದಿ ಓಡಿ ಓಡಿ ಇರ ಸೌಕಾರ ಮುಂದೆ ಹೋಗಿರಬೇಕು. ಯಪ್ಪ ರಾಮರಾಮ ಹೇಳ ಸೌಕಾರ ರಾಮರಾಮ್ ಬಾಪ ಅವಡಿ ಯಪ್ಪ ಹೇಳ್ತೀನಿ ಕೇಳಿ ಅದೇನಿರೋದು ಬೇಗನೆ ಹೇಳುವಂತ ನಾವು ಹಾಗಾದ್ರೆ ತೆಗೆದುಕೊಳ್ಳುವಂತ ಎರಡು ರೂಪಾಯಿ
ಬೇಗ ನೋಡಿ ಸಿಂಧಿ ಕುಡಿದು ಬರುವಂತವ್ ನಾವು ಬಂದ ಮೇಲೆ ಮನೆ ಕಡೆ ಹೋಗು. ಆಗ್ಲಪ್ಪ ಸಿಂಧಿ ಕುಡಿದು ಬರ್ತಾ. ಸ್ವಲ್ಪ ಅಲ್ಲಿ ಬಾಗಿಲು ನಿಮ್ಮ
ಹೇಳ್ತೀನಿ ಕೇಳಿ, ಅದೇನು ಬೇಗನೆ ಹೇಳುವಂತವ ನಾವು. ದ್ವಾರಪಾಲಕ ಇರ್ಲೇ ಇರ್ತೀನಿ, ದ್ವಾರಪಾಲಕನಾದ್ರೆ ಒಳ್ಳೇದಾಯ್ತು.
ಈಗಿಂದೀಗಲೇ ನಮ್ಮ ಮನೆಗೆ ಹೋಗಿ ನನ್ನ ತಮ್ಮಗಳಾದ ಈರ್ಪಕ್ಷಿ ಬಸವಂತನ್ನು ಕರೆದುಕೊಂಡು ಬರುವಂತಪ್ಪ. ನೀವು ಹೇಳಿದ ಪ್ರಕಾರ ಈರ್ಪಕ್ಷಿ ಬಸವಂತ ಕರೆದುಕೊಂಡು ಬರ್ತೇನೆ. ಆಗಲಿ, ಬೇಗನೆ ಕರೆದುಕೊಂಡು ಬರುವಂತವ ನಾವು. ಈರ್ಪಕ್ಷಿ, ಓ ಈರ್ಪಕ್ಷಿ ಬಸವಂತವ್ರೆ, ಎದಿರಲ್ಲ ಮನೆಯೊಳಗ ನಾನು ದ್ವಾರ ಬಲಿ ಕೈ ಅಂತ ದ್ವಾರ ಪಾಲಿಕ ನಿಮ್ಮ ಅಣ್ಣನ ವೀರನ್ ಸಕರ್ ಕರೀತಾರೆ, ಬೇಗನೆ ಬರುವಂತನಾರೆ. ದೌಡ್ ಬರುವಂತನಾರೆ. ಇವತ್ತಿನ ದಿವಸ ನಮ್ಮನ್ನು ಕರೆಸಿದ ಕಾರಣ ಏನಿರುವುದು ಬೇಗನೆ ಹೇಳುವಂತ ನಾವು. ಏನು ಹೇಳಲಿ ತಮ್ಮಗಳು, ಏನು ಹೇಳಲಿ? ನಾನು ಬಳ್ಳಾರಿಯಿಂದ ಬರುವ ಸಮಯದಲ್ಲಿ ಕಳ್ಳ ಸಂಗನ್ನು ಕರೆದುಕೊಂಡು ಚಕ್ಕದ ಆಟ ಹುಡುಗರು ಹೇಳ್ತಾರೆ, ಇವಳನ್ನು ಈಗಿಂದ ಈಗಲೇ ಕಳೆದ ಹಾಕುವ ಸಲುವಾಗಿ ನಿಮ್ಮನ್ನು ಕರೆಸಿದ್ದೇನೆ. ತಿಳಿಯುತ್ತೇ ತಮ್ಮಗಳಿರ ಅಣ್ಣ, ಗೋತ್ತೆ, ಸುಸತ್ತೆ, ಸ್ತ್ರೀ ಹತ್ತೆ ಮಾಡುವುದು ಮಹಾಪಾಪ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಇದನ್ನು ತಿಳಿದು ಎತ್ತಿಯವರು ಜೀವದಾನ ಬಿಡು ಅಂತ ನಂಗೆ ತಿಳಿತೆ ಅಣ್ಣ. ಹೇ ತಮ್ಮ, ಏನರ ಒಂದು ಹೇಳಿ ನಮ್ಮ ಮನಸ್ಸು ಶಾಂತವಾಗಿಸೋದೇ ಬೇಡ. ಅಣ್ಣನಾದ ಪ್ರಕಾರ ಇವಳನ್ನು ಈಗಿಂದೇ ಕಳೆದು ಹಾಕುತ್ತೇವೆ. ನೀನು ಇಲ್ಲಿ ನಡೆಯುವಂತವ ನಾವು. ಆಗಲಿ ತಮ್ಮಗಳ, ನಿಮ್ಮ ಮಾತವನ್ನು ಕೇಳಿ ಇವಳನ್ನು ಜೀವದಿಂದ ಬಿಡುತ್ತೇನೆ. ನೀವು ಮನೆ ಕಡೆಗೆ ನಡೆಯುವಂತವರಾಗಿ ಹಾಗಣ್ಣ, ನಿನ್ನ ಮನಸ್ಸಿಗೆ ಬಂದಂಗೆ ಮಾಡುವಂತವ ನಾವು. ಹೇಳುವ
ಬಿಡುವಂತೆ ನನ್ನನ್ನು ಪ್ರಾಣ ಹೊಡೆಯದೆ ಇದೆ ಆರಣದಲ್ಲಿ ಜೀವನದಲ್ಲಿ ಬಿಟ್ಟು ಹೋಗುವಂತವರಾಗ್ರಿ ನಿಮ್ಮ ಕಾಲು ಈಗಲೇ ಜೀವದಾನ ಬಿಟ್ಟರೆ ಬಿಡಕ್ಕೆ ಹೀಗೆ ನಿನಗೆ ಜೀವದಾನ ಬೇಡಕ್ಕೆ ನಾಚಿಕೆ ಬರುವುದಿಲ್ಲವೇ ಅಣ್ಣನಾದ ಪ್ರಕಾರ ನಿನ್ನನ್ನು ಈಗಲೇ ಕಳೆದು ಹಾಕುತ್ತೇವೆ. ಹೇ ತಮ್ಮ, ಸುಟ್ಟ ತನ್ನ ವೈರಿ ಶಾಂತಿ ಪರರ ವೈರಿ ಎಂಬುದು ಜ್ಞಾನಿಗಳು ಹೇಳುತ್ತಾರೆ. ಅದನ್ನು ತಿಳಿದು ಈ ಅತ್ತೆಯವರು ಜೀವದಾನ ಬಿಡುವಂತ ನಾನು ತಿಳಿತೇ ತಮ್ಮ. ಪಕ್ಷಿ ಏನಿದೆ ಒಂದು ಹೇಳಿ, ನಮ್ಮ ಮನಸ್ಸು ಶಾಂತಗೊಳಿಸುವುದೇ ಬೇಡ. ಇದರ ಮೇಲಿನ ಮಾತವನ್ನು ಕೇಳಿ ಎತ್ತಿಗೆಯನ್ನು ಜೀವದಾನ ಬಿಟ್ಟು ಹೋಗುತ್ತೇವೆ. ನಿನ್ನ ಮನಸ್ಸಿಗೆ ಬಂದಂತೆ ಮಾಡುವಂತವ ನಾವು. ಆಗಲಿ ತಮ್ಮ, ನಡೆಯುವಂತವ ನಾವು. ಅಣ್ಣ, ಈ ಅತ್ತಿಯವರಿಗೆ ಇದೇ ಅರಣ್ಯದಲ್ಲಿ ಜೀವದಾನ ಬಿಡುವಂತ ನಾವು ಇಳಿತೇ ಅಣ್ಣ. ಆಗಲಿ ತಮ್ಮ ಬಸವಂತ, ನಿನ್ನ ಮಾತಿನಂತೆ ಇವಳನ್ನು ಜೀವದಾನ ಬಿಡುತ್ತೇನೆ. ನಿನ್ನ ಮನೆ ಕಡೆಗೆ ನಡೆಯುವಂತವ ನಾವು. ಆಗಲಿ ಅಣ್ಣ. ಎಲೆ ಗಂಜಿ ಸೋಮನೆ ನಮ್ಮ ವಾಸ್ತವಣೆಯನ್ನು ಉಚ್ಚಿಟ್ಟು ಕೋಲ ಸೂತ್ರವನ್ನು ಮನೆಯಲ್ಲಿ ಹರಿದಿಟ್ಟು ಈಗಿಂದೀಗಲೇ ನನ್ನ ಮನೆ ಬಿಟ್ಟು ಹೊರಟು ಹೋಗಂತ ತಿಳಿತೆ ಹೇಳಿ. ಪ್ರಾಣ ಸತ್ಯವೇ ನಾನೇನು ಸುಳ್ಳು ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಅಪ್ಪ ಕೀರ್ತಿಗೆ ನಿಮ್ಮ ಕಾಲಿಗೆ ಬಿದ್ದು ಸರಣ್ಣ. ಒಂದು ವೇಳೆ ಬಿಳಿಕಾಗಿ ಕಂಡರೆ ಕಾಣಬಹುದು, ನೀರೊಳಗೆ ಆಡುವ ಮೇಲಿನ ಹಚ್ಚಿ ಹಿಡಿದರೆ ಹಿಡಿಯಬಹುದು, ಬಳಿಯಾಗಿನ ಉಸಕ್ಕೆ ಎಣಿಸಿದರೆ ಎಣಿಸಬಹುದು. ನಿನ್ನಂತ ಹೆಣ್ಣಿನರಿರುವ ಗುಣಗಳು ಹಿಡಿಯಲಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಸೋಮನೆ ನಮ್ಮ ವಸ್ತವಡನ್ನು ಉಚ್ಚಿಟ್ಟು ಕಟ್ಟಿನ ಮಾಗಲ ಸೂತ್ರ ಹರಿದಿಟ್ಟು ಈಗ ನೀವು ನನ್ನ ಮನೆ ಬಿಟ್ಟು ಹೇಳುತ್ತೀರಿ. ಅದೇನಿರುವ ಬೇಗನೆ ಹೇಳುವಂತವಳಾಗು. ತಾಯಿ ತಂದೆಯನ್ನು ಕರೆತು
ಪತ್ನಿಗೆ ನೆಂಬಿದವಳು. ನೆಂಬಿದ ಪತ್ನಿಯನ್ನು ಎಂತ ರಾತ್ರಿಯಲ್ಲಿ ಮನೆಯಿಂದ ನಿಮ್ಮ ಕಾಲಿಗೆ ಸಿಗಿ ತಾಯಿ ತಂದೆಯನ್ನೇ ತೊರೆತು ಬಂದವಳು ಎಂದು ಇಲ್ಲಿವರೆ ತನಕ ಗಿಳಿಯಂತೆ ಜೋಪಾನ ಮಾಡಿಕೊಂಡು ಬಂದಿರು. ಈಗ ನೀನು ಆ ಕಲಸಾಗಿರ ಸಾಯಸದಲ್ಲಿ ಬಿದ್ದು ನಾಯಿ ಮುಟ್ಟಿರೋ ಗಳಿಗೆ ಆಗಿರುವೆ. ನೀನು ನಿನಗೆ ಉಳಿದಿಲ್ಲ ಇಲ್ಲಿ ಜಾಗ, ನಿನಗೆ ಉಳಿದಿರುವ ಆ ಕಲಸಾಗಿರ ಮನೆ. ಸೋಮರಿ ನಮ್ಮ ವಾಸ್ತವನ್ನು ಹೊಚ್ಚಿಟ್ಟು ಮಾಂಗಲ ಸೂತ್ರವನ್ನು ಹರಿದಿಟ್ಟು ಈಗಿಂದೀಗ ನನ್ನ ಮನೆ ಬಿಟ್ಟು ಹೊರಟು ಮತ್ತೇನು ಮಾಡಲಿಕ್ಕೆ ಬರ್ತಿ? ಹತ್ತು ಕಡೆ ಹಾಳಾಗಿ ಹೋಗುವಂತೇಳ ಹೋಗ್ತಾರೆ. ಯಾಕ್ರಿಯಪ್ಪ ದಾರ ಬಾಯಿ ಕೈ ಅಂತ ದಾರ ಪಾಲಿಕೆ ದಾರ ಪಾಲಿಕೆನಾದ್ರೆ ಒಳ್ಳೇದಾಯ್ತು. ಈಗಿಂದೀಗಲೇ ನಮ್ಮ ಮನೆಗೆ ಹೋಗಿ ತಮ್ಮಗಳಾದ ಈರ್ಪಕ್ಷಿ ಬಸವಂತನನ್ನು ಕರೆದುಕೊಂಡು ಬರುವಂತವ ನಾವು. ಆಯ್ಲ್ರಪ್ಪ ನೀವು ಹೇಳಿದ ಪ್ರಕಾರ ಈರ್ಪಕ್ಷಿ ಬಸವಂತ ಕರೆದುಕೊಂಡು ಬರ್ತೇನೆ. ಈರ್ಪಕ್ಷಿ ಓ ಈರ್ಪಕ್ಷಿ ಬಸವಂತವ್ರೆ ಅದ್ರಲ್ಲಿ ಮನೆಯೊಳಗ ಬಂದವರು. ನಾನು ದ್ವಾರ ಬೈಲು ಕೈ ಅಂತ ದ್ವಾರ ಪಾಲಿಕ ನಿಮ್ಮ ಅಣ್ಣನ ಹೀರೋ ಸಕರ್ ಕರೀತಾರ ದೌಡ್ ಬರುವಂತನಾರೆ ಬೇಗದಿಂದ ಬರುವಂತನಾರೆ. ಇವತ್ತಿನ ದಿವಸ ನಮ್ಮನ್ನು ಕರೆಸಿದ ಕಾರಣ ಏನಿರುವುದು ಬೇಗನೆ ಹೇಳುವಂತ. ನಾವು ಏನು ಹೇಳಲಿ ತಮ್ಮಗಡೆ? ಆ ಕಳ್ಳ ಸಂಗಿನದಿಂದ ನಮ್ಮ ಮನೆಯ ಮರಾದಿ ಹಾಳಾಗಿ ಹೋಗಿರೋದು. ಅಂತವ್ರಿಗೆ ಈ ಭೂಮಿ ಮೇಲೆ ಜೀವದಾರ ಬಿಡಬಾರದು. ಅದಕ್ಕಾಗಿ ನಿಮ್ಮನ್ನು ಕರೆಸಿದ್ದೇನೆ ತಿಳಿಯುತ್ತೆ ತಮ್ಮಗಳ. ಆಗಲಿ ಅಣ್ಣ, ನೀನು ಹೇಳಿದ ಪ್ರಕಾರ ಆ ಕಳ್ಳ ಸಂಗಿನ ಜೀವ ತೆಗೆದುಕೊಳ್ಳಲೇ ಬೇಕು. ಈಗ ನೀಗ ಹೋಗಿ ನಡೆಯುವಂತವ್ರ ಆಗಲಿ ಹೋಗಿ ನಡೆಯುವಂತವ್ರಾಗಿರಿ. ನಮ್ಮ ಮನೆಯವರು ಹೊಡೆದು ಬಿಡುದು ಮೀಮಿನ ಬಚ್ಚು ಬಿಡಲಿಲ್ಲ. ಇವತ್ತಿನ ದಿವಸ ನಡರಾತ್ರಿಯಲ್ಲಿ ಮನೆಯಿಂದ ಇದಕ್ಕೇನು ಮಾಡಬೇಕು ಹೇಳು ಬಾಳಪ್ಪಣ್ಣ. ಅದೇನು ಚಂದ ಹೇಳು. ಆಗಲಿ ತಂಗಿ ಸಮಾಧಾನ ಕೇಳುವಂತ.
ಮಾಡಬೇಕಾಗಿತ್ತು. ನೀನು ನಿನ್ನ ಗಂಡನ ಮನೆ ಇದ್ದಾಗ ನನಗೆ ನನ್ನ ಜೀವನದಲ್ಲಿ ಬಂದು ಹೋಗಲಿಕ್ಕೆ ಭಯ ಬರ್ತಿತ್ತು. ಈಗ ನಾವು ನಿಶ್ಚಿಂತೆ ಆದೆವು. ನಾಯಿ ಬರೋ ಕೂಡಿಕೊಂಡು ನನ್ನ ಗ್ರಾಮ ಮಂದಿರಿಗೆ ಹೋಗುತ್ತೊಳಗು. ಹಾಗಲಿ ಬಳಪ್ಪನ ಗಂಗಾ ನಿನ್ನ ಸಲವಾಗಿ ಹೋಗುತ್ತಾನೆ ಅರಿಜಿಕೊಂಡು ಕೂತಾಳಂದು ಹೋಗಿ ಸಂಗಡ ತಿಳಿಸುವಂತ. ಆಗಲಿ ತಂಗಿ ಹೇಳುತ್ತೇನೆ, ಎಲ್ಲೋ ಸಂಗಣ್ಣ ಅದಿಲ್ಲ ಮನೆಯೊಳಗ. ಎಲ್ಲೋ ಮಿತ್ರ ಸಂಗಣ್ಣ ಅಲ್ಲಿ ನೋಡು ಗಂಗನ ಪರಿಸ್ಥಿತಿ ಕೆಟ್ಟಿರೋದು. ಏನಾಗಿರೋದು ಅಂದ್ರೆ ನಿನ್ನ ಸಲುವಾಗಿ ಅವಳ ಗಂಡ ಭಾವ ಬಂದ್ರೆ ಹೊಡೆದು ಬಿಡದ ಮೈಯಿಂದ ಹೊರಗೆ ಹಾಕಿದ್ರು. ಇದು ಅಲ್ಲದೆ ಊಟ ವಸ್ತುಗಳನ್ನು ಕೈಗೆಟ್ಟುಕೊಂಡು ಕಟ್ಟಿದ ಮಂಗಲ ಸೂತ್ರವನ್ನು ಹಿಡಿದುಕೊಂಡು ಇವತ್ತಿನ ದಿವಸ ನರುಳತ್ತಿಂದ ಹೊರಗೆ ಹಾಕಿದ್ರು. ಇದಕ್ಕೆ ಏನು ಉಪಾಯ ಮಾಡಿದ್ರು ಹೇಳುತ್ತು ನಾನು ಮಿತ್ರ. ಆಗಲಿ ಮಿತ್ರ, ಹಿಂದಕ್ಕೆ ಸರಿ ಬತ್ತವರಾಗೋ. ಆಗಲಿ ಹೇಳುತ್ತೇವೆ ನಾನು. ಅರೇ ಗಂಗಾ, ಮುಂದೆ ಎದ್ದವೇ ಒಂದು ಇರಿಗಾದ್ರು ಸಿಟ್ಟು ತಡೆಯಲಾರು. ಅದಕ್ಕಾಗಿ ನೀನು ನನ್ನ ಮುಂದೆ ನಿಲ್ಲುವುದಕ್ಕಿಂತಲೂ ಎಂದ ಮೇಲೆ ನೀನು ನಿನ್ನ ತವರ ಮನೆಗೆ ಹೋಗಿಬಿಡು. ಬೇಕಾದ್ರೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಶೇರು ಕುಂಶಗಳನ್ನು ಕಳಿಸಿಕೊಡುತ್ತೆ. ಮೇಲಿಂದ ಮೇಲೆ ನನ್ನ ಜೀವನಗಳಿಗೆ ಬಾಳನ್ನು ನಾನು ಹೋಗಿ ಬಂದಿರುತ್ತೇವೆ ಎನ್ನ ಆಶಯನ ಬಿಟ್ಟು ನೀನು ನಿನ್ನ ತವರ ಮನೆಗೆ ಹೋಗುವಂಥಳಾಗು ತಿಳಿತೆ ಗಂಗಾ. ಆಗಲಿ ಗಂಗಾ, ನಿನ್ನ ಜೊತೆ ಅಂತೆ ಬಾಳಣ್ಣ ಆದರೂ ಕಳಿಸಿಕೊಡುತ್ತೇನೆ. ಎಲ್ಲೋ ಬಾಳಣ್ಣ ಗಂಗನವರು ಕರೆದುಕೊಂಡು ಅವಳ ತವರು ಮನೆಯಲ್ಲಿ ಬಿಟ್ಟು ಬರುವಂಥ ನಾವು ಬೇಕಾದ್ರೂ ಖರ್ಚಿಗೆ ಹಣ ಕೊಡುತ್ತೇನೆ ಮಿತ್ರ. ಆಗಲಿ ಮಿತ್ರ, ಆ ಬ್ಯಾಗಿನಲ್ಲಿ ಇದ್ದ ರೂಪಾಯಿಗಳನ್ನು ತೆಗೆದುಕೊಂಡು ಗಂಗನನ್ನು ಕರೆದುಕೊಂಡು ಬೇಗನೆ ಹೋಗಿ ಅವಳ ಮಂದಿರಕ್ಕೆ ಬಿಟ್ಟು ಬರುವಂಥ ನಾವು ಮಿತ್ರ. ಆಗಲಿ ಮಿತ್ರ, ಹೋಗಿ ಬರುವಂಥ ನಾವು. ನನ್ನ ಜೀವನ ಸಂಗಣ ಹೇಳಿದ ಪ್ರಕಾರ ನಿನಗೆ ವೈದ್ಯನ ತೋರ ಮನೆ ಹಚ್ಚಿ ಬರ್ತೇನು, ಹೋಗು ನಡೆಯುವಂತ ತಿಳಿತೈತಂಗಿ. ಆಗಲಿ ಬಳಪ್ಪಣ್ಣ, ದೇವರು ಮಾಡಿದಂತೆ ಆಗಲಿ. ಆಗಲಿ ತಂಗಿ, ಹೋಗು ನಡೆಯುವಂತ ಒಳಗು. ಬಳಪ್ಪಣ್ಣ ಹೇಳುತ್ತೇನೆ ಕೇಳುವ. ಆಗಲಿ ತಂಗಿ, ಸಮಾಧಾನ ಹೇಳುವಂತ. ಹುಟ್ಟಿ ಮಾನಿಗೆ ಯರವಾಗಿ ಹಾಡಲು ಆ ನಾ ಹುಟ್ಟಿ ಮಾನಿಗೆ ಯರವಾಗಿ ಹಾಡಲು ಆ.
ಈಗ ಜೀವಿಸಲಿ ಬಾಳ ಪಿಂಡ. ಹೇ ತಂಗಿ, ನೀನು ನಿನ್ನ ತವರ ಮನೆ ಹೋದ್ರೆ ಕೂಡ ನಿನ್ನ ಅಣ್ಣನ ಮನೆ ಇರುವುದು ಬೇಡ. ಯಾಕಂದರೆ ನನ್ನ ಗೆಳೆಯ ಹೇಳಿದ ಪ್ರಕಾರ ನಿನಗೊಂದು ಬೇರೆ ಮನೆ ಕಟ್ಟಿಸಿ ಕೊಡ್ತೇನು. ಆ ಮನೆಯಲ್ಲಿ ಚಿಂತಿಲ್ಲ ಅಂತ ತಿಳಿದ ತಂಗಿ. ಹಾಗಲಿ ಬಾಳಪ್ಪಣ್ಣ, ದೇವರು ಮಾಡಿದಂತೆ ಆಗಲಿ, ಹೋಗು ನಡೆಯುವ. ಆಗಲಿ ತಂಗಿ, ಹೋಗು ನಡೆಯುವಂತ. ದುಷ್ಟರನ್ನು ಸಂವರಿಸಿ ಶ್ರೇಷ್ಠರನ್ನೇ ಪರಿಪಾಲಿಸಬೇಕೆಂದು ಸಾಕ್ಷಾತ್ ಭಗವಂತ ಗೀತೆಯಲ್ಲಿ ಭಗವಂತನೇ ವರದಾನಂದ ಬಳಕ. ಇಂಥ ಮನೆ ಮೂರ್ಖರನ್ನು ಜೀವದಿಂದ ಬಿಡುವುದೇ ಬೇಡ. ಏನಾದರೂ ಹಂಚಿಕೆಯನ್ನು ಹಾಕಿ ಆ ಕಳ್ಳಸಗರು ಜೀವನ ತೆಗೆದುಕೊಳ್ಳಲೇಬೇಕು. ಇನ್ನು ಯಾವ ಉಪಾಯ ಹುಡುಕಬೇಕು? ಹೋ, ನನಗೊಂದು ಉಪಾಯ ಹೊಳೆಯಿತು. ಅದು ಯಾವ ಉಪಾಯ ಅಂದರೆ, ಆ ಕಳ್ಳಸಗಿನ ಗೆಳೆಯ ಬಾಳಣ್ಣ ಇರುವನು, ಅವರಿಬ್ಬರು ಒಂದು ಕ್ಷೇಣ ಮತ್ತರಾಗಲಿ ಇರುವುದಿಲ್ಲ. ಆ ಬಾಳಣ್ಣನಿಗೆ ಹೊಲ ಮತ್ತು ರಕ್ತ ರೂಪಾಯಿ ಕೊಡ್ತೀನಿಂದ ಏನಾದರೂ ಆಸೆಯನ್ನು ಹತ್ತಿ ಆ ಕಳ್ಳಸಂಗಿನ ತಂದು ನಮ್ಮ ಕೈಯಲ್ಲಿ ಕೊಡೋ ಹಾಗೆ ಮಾಡಬೇಕು. ಬರಲಿ, ಅಲ್ಲಿ ಬಾಳಣ್ಣ ಬರಕತ್ತಿರುವನು. ಬಂದ ಮೇಲೆ ಮುಂದಿನ ವಿಚಾರ. ನಮಸ್ಕಾರ. ಇವರೆಲ್ಲ ಮತ್ತೆ ವಿಶೇಷ? ನಮಸ್ಕಾರ ಬಾಳಣ್ಣ, ಬೇಗನೆ ಬರುವಂತವನಗೊಂದು ನಿನ್ನ ಕಡೆಗೆ ನನ್ನ ಮುಖ್ಯವಾದ ಕೆಲಸ ಇರ್ಬೋದು. ಹಲೋ ಇರಣ್ಣ, ನನ್ನ ಕಡೆಗೆ ಯಾವ ಕೆಲಸ ಇರ್ಬೋದು ಬೇಗನೆ ಹೇಳುವಂತವ ನಾವು. ಹಲೋ ಬಾಳಣ್ಣ, ನಿನ್ನ ಕಡೆಗೆ ಅದ್ಯಾವ ಕೆಲಸ ಅಂದರೆ, ನಿನ್ನ ಜೀವನದಲ್ಲಿ ಸಂಜೆ ತಂದು ನಮ್ಮ ಕೈಯಲ್ಲಿ ಕೊಡಬೇಕು. ಇದೇ ನನ್ನ ಖಂಡಿತವಾದ ಕೆಲಸ. ಎಲೋ ಇರಣ್ಣ, ಎಂತ ಅನ್ನೇನು ಮಾತು ಹೇಳ್ತಿರೋ? ಇಲ್ಲಿವರೆಗೆ ಅನ್ನರಿವನ್ನು ಕೊಟ್ಟು ಸಾಕಿ ಸಲಿವದ ಜೀವನದಲ್ಲಿ ನನ್ನ ಸಂಗಣ್ಣ. ಅವನನ್ನು ನಿಮ್ಮ ಕೈಯಲ್ಲಿ ಕೊಲ್ಲಕ್ಕೆ ತಂದುಕೊಳ್ಳಿ. ಯಾ ನೀಚ ಛೇ ಹುಚ್ಚ, ಈ ಕೆಲಸ ನನ್ನಿಂದ ಆಗದು. ಯಾಕಂದ್ರೆ ನಾನು ಜಾತಿಯಲ್ಲಿ ಬ್ರಾಹ್ಮಣನಿದ್ದೆ ತಿಳಿತೆ ಇರಣ್ಣ. ಎಲೋ ಬಾಳಣ್ಣ ಹುಚ್ಚ, ಆ ಸಂಜೆ ಅನ್ನ ಅರಿವಿ ಕೊಟ್ಟದ್ದು ಹೇಳ್ತಿಲ್ಲ ಹುಚ್ಚ. ಅನ್ನ ಅರಿವಿಗಳು ಹರಿದು ಹೋಗಿರ್ಬೋದು, ಹಣವು ಖರ್ಚಾಗಿ ಹೋಗಿರ್ಬೋದು. ಈಗ ನೀನು ಆ ಕಳ್ಳಸಗಿನ ತಂದು ನಮ್ಮ ಕೈಯಲ್ಲಿ ಕೊಟ್ಟರೆ ನಾನೊಂದು 100 ಚೀಲದ ಗದಿವಲ್ಲ, ಬೇಕಾದ್ರೆ 5,000 ರೂಪಾಯಿ. ಇನ್ನ ಮೇಲೆ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡುವಂತ ನಾವು ತಿಳಿಯುತ್ತೆ ಬಾಳಣ್ಣ. ಓಹೋ, ಒಂದು ಕಡೆಗೆ ಅನ್ನ ಅರಿವನ್ನು ಕೊಟ್ಟು ಸಾಕಿ ಸೆಲವಿದ ಜೀವದಳೆ ಸಂಗಣ್ಣ, ಇನ್ನು ಒಂದು ಕಡೆಗೆ ಒಂದು 100 ಚೀಲ ಓದಿವಲ್ಲ, ಇದಕ್ಕೇನು ಮಾಡಬೇಕು? ಛೇ, ಸಂಗಣ್ಣ ಕೊಟ್ಟ ಅನ್ನ ಅರಿವು ಹರಿದು ಹೋಗುವುದು, ಈರಣ್ಣ ಕೊಟ್ಟ ಗೋಧಿ ಹೊಲದ ಮೇಲೆ ಬೇಕಾದ ಬೆಳೆದು ಸುಖವಾಗಿರಲ ಕೇಳಬೇಕು. ಎಲ್ಲೋ ಈರಣ್ಣ ಹೇಳುತ್ತೇನೆ ಕೆಳಬಂತು ನಾವು. ಅದೇ ಬೇಗ ಹೇಳಬಾರಣ್ಣ. ಚಿಂತೆ ಬರ್ತೇನು. ಆ ಬೈಲವಾಡದಲ್ಲಿ ನಡುವಿನ ದಾರಿಯಲ್ಲಿ ಒಂದು ಸಿಂಧಿ ಮನೆ ಇರುವುದು,
ಆ ಸಿಂಧಿ ಮನದಲ್ಲಿ ನೀವು ಮೂರು ಮಂದಿ ಅಣ್ಣ ತಮ್ಮಂದ್ರೆ ಕೂಡಿಕೊಂಡು ನಿಮ್ಮ ಶಾಸ್ತ್ರ ಸಾಮಾನ್ಯ ತೆಗೆದುಕೊಂಡು ಗುಪ್ತವಾಗಿ ಅಡಗಿಕೊಂಡಿರಬೇಕು. ನಾವಿಬ್ಬರು ಕೂಡಿ ಬಂದ ಸಮಯದಲ್ಲಿ ನಿಮ್ಮ ಸಮಯ ಸಾಧಿಸಿ ಕೆಲಸ ಮಾಡಬೇಕು. ಇದಕ್ಕೆ ತಪ್ಪಿದ್ರೆ ಏನು ನಾನು ಜವಾಬ್ದಾರಿಲ್ಲ ತಿಳಿದೇ ಏನಣ್ಣ? ಆಗಲಿ ಬಣ್ಣ, ನಾವು ಮಾತ್ರ ತಪ್ಪಿಸುವುದಿಲ್ಲ, ನೀನು ಮಾತ್ರ ತಪ್ಪಿಸಬೇಡ, ಇದೇ ನನ್ನ ವಚನ. ಆಗಲಿ ಏನಣ್ಣ, ಇನ್ನು ನಾನು ಹೋಗಿ ಬರ್ತೀನಿ, ಇಲ್ಲಿ ನಡೆಯುವಂಥವನಾಗು. ಆಗಲಿ ನಡೆಯುವಂಥವನಾಗು. ಓಹೋ, ಹಿಂದಕ್ಕೆ ಹೇಳ ರಾಧ ಕೌರವರು ಪಾಂಡವರು ದೇಶದ ರಾಜ್ಯ ಸಲುವಾಗಿ ಯುದ್ಧಕ್ಕೆ ಸಿದ್ಧ ನಿಂತಾಗ ಅರ್ಜುನನ ಬಂಧುಗಳನ್ನು ಕೊಲೆ ಮಾಡಿ ರಾಜ್ಯ ಆಳುವುದಕ್ಕಿಂತಲೂ ತಾನೇ ಸತ್ತು ಹೋಗುದು ಯೋಗ್ಯವೆಂದು ತಿಳಿದು ಅರ್ಜುನ ವಿಷಯವನ್ನು ಕೇಳಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನಿಗೆ ಬೋಧಾಮೃತ ಸಾರವನ್ನು ಕೊಟ್ಟು ಈ ರಣರಂಗ ಭೂಮಿ ಮೇಲೆ ದುಷ್ಟ ಕೌರವರನ್ನು ನಾಶನ ಮಾಡಿ ಜಗತ್ತಿನ ಮೇಲೆ ಮುಕ್ತಿ ಮಾರ್ಗವನ್ನು ತೋರಲಿವೆ. ಅದರಂತೆ ನಾನಾದರೂ ಧರ್ಮ ಅಧರ್ಮದ ಸಲುವಾಗಿ ಇವರಿಬ್ಬರನ್ನು ಕಕ್ಷಗಳನ್ನು ಹಚ್ಚಲಿಕ್ಕೆ ಬೇಕು, ನನ್ನ ಜೀವನದ ಸಂಗ್ರಹ ಕೊಲೆ ಮಾಡಿಸ್ಲಿಕ್ಕೆ ಬೇಕು, ಆ ಗೋಧಿ ಹೊಲ ನಮ್ಮ ಕೈಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಬೇಕು, ಇನ್ನು ಯಾವ ಉಪಾಯದನ್ನು ತೆಗೆದುಕೊಳ್ಳಬೇಕು, ನನ್ನ ಜೀವನ ಮೇಲೆ ಸಂಗ್ರಹ ಯಾವ ಉಪಾಯದಿಂದ ಹೋಗಿ ಕೊಡಬೇಕು? ನಮಸ್ಕಾರ ರೀ ಅಪ್ಪ. ನಮಸ್ಕಾರ ತಮ್ಮ. ಯಾವ್ರ? ನಾನು ಬಯಲ್ವಾಡದವ್ರಿ. ತಂಡ ಸಂಗಣ ಸೌಕರ್ ಮನೆಯ ಸ್ವಲ್ಪ ಹೇಳುವಂತನಾರಿ. ಯಾಕೆ ಓತಮ್ಮ ದಗದವ್ರಿ? ಏನ್ ತಗದ್ ಹೇಳೋ ಮರ? ಬಯಲ್ವಾಡದಿಂದ ಬಂದಿದ್ರಿ, ಗಂಗಾದ್ರೂ ಟಪಲ್ ಕೊಟ್ಟಿರ್ತಾಳೆ, ಸಂಗಣ ಸೌಕರ್ ಮನೆಯ ಸ್ವಲ್ಪ ಹೇಳುವಂತನಾರಿ. ನಾನೇ ಸಂಗಣ ಓತಮ್ಮ, ಟಪಲ್ ಇಲ್ಲೇ ಕೊಡುವಂತ. ನೀವೇ ಸಂಗಣ ಸೌಕರ್ ರೀ? ಹೌದು. ಹಾಗಾದ್ರೆ ತೆಗೆದುಕೊಳ್ಳ್ರಿ ಟಪ್ಪಲ ಕೊಡುವಂತವ. ನಾವು ನೋಡ್ರಿ ಬಹಳ ದೂರದಿಂದ ನಡ್ಕೋತ ಬಂದಿದ್ರಿ, ಒಂದ್ 10 ರೂಪಾಯಿ ಕೊಡ್ರಿ ಚಾ ಕುಡ್ಲಿಕ್ಕ. ನಿಮಗೆ 10 ರೂಪಾಯಿ ಕೊಡ್ತಾ ಮುಂಜಾನೆ ಹೊತ್ತೊಡ್ಬೋದ ನಡೀಲಿದು. ಓಹೋ, ದಾರಿಕಾರ ತಂದ ಪತ್ರದಲ್ಲಿ ಗಂಗಾ ಸಂಗಣ ನಿಜವಾಗಿ ಬಯಲ್ವಾಡಕ್ಕೆ ಬರಬಾರ್ದು ಅಂತ ಟಪಾಲು ಬರ್ತಾ ಹಚ್ಚಿ ಬಿಟ್ಟಾಳ ಅಂದ ಮೇಲೆ ಟಪಾಲು ಅವನ ಕೈಯಲ್ಲಿ ಸಿಕ್ಕಿದ್ರೆ ಮಾತ್ರ ನನ್ನ ಕೈಯಲ್ಲಿ ಸಿಕ್ಕಿದ್ದು ಚಲೋ ಆಯ್ತು. ಒಂದು ವೇಳೆಯಲ್ಲಿ ನನ್ನ ಜೀವನ ಸಂಗಣನ ಕೈಯಲ್ಲಿ ಸಿಕ್ಕಿದ್ರೆ ಅವನು ಬಯಲ್ವಾಡಕ್ಕೆ ಬರ್ತಿರಲಿಲ್ಲ. ಈ ಟಪಾಲು ಇಲ್ಲಿ ಹಿಡಿದು ಸ್ವತಃ ನಾವೊಂದು ಬೇರೆ ಟಪಾಲು ಬರೆಯಬೇಕು. ಏನು ಬರೆಯಬೇಕಂದ್ರೆ, ಶ್ರೀಮಾನ್ಯ ರಾಜ ಸಿರಿಯಾದ ಸಂಗಣ್ಣನವರಿಗೆ ಗಂಗಾ ಮಾಡೋ ಬಯಲುವಾಡಿನ ಸಾಷ್ಟಾ ನಮಸ್ಕಾರ. ಏನಂದರೆ, ನಾಗರ ಪಂಚಮಿ ಹಬ್ಬ ನಿಮಿತ್ತಕ್ಕಾಗಿ 3 ಸೇರು ಕೊಬ್ಬರಿ, 5 ಸೇರು ಉಂಡಿ, 1 ಕುಬಿಸಿನ ಕಣ ಇಷ್ಟು ತೆಗೆದುಕೊಂಡು ಜರೂರು ತೆರೂರು ಎಷ್ಟೊತ್ತು ರಾತ್ರಿ ಆದರೂ ಬುಧವಾರ ದಿವಸ ಬಯಲುವಾಡಕ್ಕೆ ಬರಬೇಕು. ಇಷ್ಟೇ ನನ್ನ ವಿನಂತಿ. ನಮಸ್ಕಾರ ಮಿತ್ರ, ಮತ್ತೇನು ವಿಶೇಷ? ನಮಸ್ಕಾರ ಸಂಗಣ್ಣ, ವಿಶೇಷ ಇರೋದು ಏನಂದರೆ, ಬಯಲ್ವಾಡಿನಿಂದ ಗಂಗಾ ಒಂದು ಟಪಾಲು ಕಳಿಸಿದಳು, ತೆಗೆದುಕೊಳ್ಳುವಂಥವನಾಗು. ಆಗಲಿ ಮಿತ್ರ, ಕೊಡುವಂಥವನಾಗು. ಬಾಳಣ್ಣ, ಬಯಲ್ವಾಡಕ್ಕೆ ಎಷ್ಟೊತ್ತಿದ್ರು ಗಂಗಾ ಬರಬೇಕಂತ ಹೇಳಿ ಇದರಲ್ಲಿ ಟಪಾಲು ಬರೆದಿದ್ದಾಳೆ. ಹೌದು, ಅದಕ್ಕೇನು ಮಾಡಬೇಕು ಮಿತ್ರ ಹೇಳುವಂಥವನಾಗು? ಆಗಲೇ ಬೇಗನೆ ಹೋಗಿ ಬರೋಣವನಾಗು. ಆಗಲಿ ಮಿತ್ರ, ನಿನ್ನ ಮಾತಿನಂತೆ ಹೋಗುನು, ಆದ್ರೆ ಹೇಳ್ತಾ ಇದ್ದೀನಿ ಕೇಳುವಂಥ. ಆಗಲೇ ಸಮಾಧಾನ ಹೇಳುವಂತ. ಆಗಲಿ ಮಿತ್ರ, ಕೇಳಿ ಬರ್ತಾನ. ನಾಳೆಗೆ ಹಬ್ಬ ಮಾಡಿ ಕೇಳೋ ನಾಳೆ.
ಬಾಳಣ್ಣ. ನಾಗರ ಪಂಚಮಿ ಹಬ್ಬವು ನಾಡಿಗೆ ದೊಡ್ಡದು. ಹಬ್ಬವು ನಾಳೆ ಇರುವುದು. ಒಂದು ಮಟ್ಟ ಶೃಂಗಾರವಾಗಿ ವಾರಿಗೆ ಗಳಿಯರೊಂದಿಗೆ ಜಾಖಾರೆ ಆಡುವುದರ ಬಿಟ್ಟು ಪರಸ್ಥಳಕ್ಕೆ ಹೋಗುವುದು ಚಲೋದಲ್ಲ. ಇದೊಂದು ವೇಳೆಯಲ್ಲಿ ತಪ್ಪಿಸಿ ಹಬ್ಬ ಆದ ಮೇಲೆ ಮುಂದೆ ಎಂದಾದ್ರೂ ಹೋಗಿದ್ರು ತಿಳಿತೇನೆ ಮಿತ್ರ. ಹಲೋ ಮಿತ್ರ ಸಂಗಣ್ಣ ಹೇಳು ಬಾಳಣ್ಣ. ಹಬ್ಬದ ನಿಮಿತ್ತಕ್ಕಾಗಿ ಮೂರು ಸೇರು ಕೊಬ್ಬರಿ ಪಂಚರ್ ಉಂಡಿ ಒಂದು ಕುಬಿಸಿನ ಕಣ ಇಷ್ಟು ಸಾಮಾನು ತೆಗೆದುಕೊಂಡು ಬುಧವಾರ ದಿವಸ ಎಷ್ಟೊತ್ತು ರಾತ್ರಿ ಆದರೂ ಬೈಲ್ವಾಡಿಗೆ ಜರೂರ್ ಜರೂರ್ ಬರ್ಬೇಕಂದ್ರೆ ಟಪಾಲು ಬರ್ತಾವಳಿದ ಮೇಲೆ ಹೀಗ ಆ ಗಂಗಾ ಏನೋ ಕೊಪ್ಪಿರ್ಲಕ್ಕೆ ಬೇಕು. ಹೌದು ಹೌದಲ್ಲ ಬೇಗನೆ ಹೋಗಿ ಬರ್ ನೋಡಿ ಆಗ್ಲಿ ಮಿತ್ರ ಹೋಗು ನೋಡಿ ಬಾಳಣ್ಣ. ನೀನು ಹೇಳಿದ ಪ್ರಕಾರ ಮನೆಗೆ ಹೋಗಿ ಸಾಮಾನುಗಳನ್ನು ತೆಗೆದುಕೊಂಡು ಬರುತ್ತೇನೆ. ಸ್ವಲ್ಪ ಇಲ್ಲೇ ಸ್ವಲ್ಪ ನಿಲ್ಲುವಂಥವನಾಗ ಆಗ್ಲಿ ಬೇಗನೆ ಹೋಗಿ ತೆಗೆದುಕೊಂಡು ಆಗ್ಲಿ ಮಿತ್ರ ನಿಲ್ಲುವಂಥವನಾಗ ನಡೆಯೋ ಬಾಳ್ಯ ನಡೆಯೋ ನಡೆಯೋ ಬಾಳ್ಯ ಪ್ರಕಾರ ಸಾಮಗಳನ್ನು ತೆಗೆದುಕೊಂಡು ಬರುವಾಗ ತಲೆಗೆ ಬಾಗಿಲುವನ್ನು ಹೊಡೆದು ತಲೆ ಮೇಲಿನ ರುಮಾಲವು ಪಾದ ಮೇಲೆ ಬಾಗಿಲಿತ್ತು. ಬೆಕ್ಕವು ಅಡ್ಡಗಟ್ಟಿತ್ತು, ಕಹಾಗೆವು ಎಡಗಟ್ಟಿತ್ತು, ಗುದಲೆ ಬೊಟ್ಟೆಗಳು ಎದುರಿಗೆ ಬಂದವು. ಇಂಥ ಅಪಶಕನಗಳನ್ನು ಕಂಡು ಊರು ಬಿಟ್ಟು ಪರಸ್ಥಳಕ್ಕೆ ಹೋದರೆ ನಮ್ಮ ಜೀವಕ್ಕೆ ಕಂಡಂತರ ಬದುಕುವುದೇ ಖಂಡಿತ. ಇದೊಂದು ವೇಳೆಯಲ್ಲಿ ತಪ್ಪಿಸಿ ಹಬ್ಬ ಆದ ಮೇಲೆ ಮುಂದೆ ಎಂದಾರಮ್ಮ ಹೋದವರನ್ನು ತಿಳಿತೆ ಮಿತ್ರ. ಮಿತ್ರ ಸಂಗಣ್ಣ, ಇಂಥ ಅಪಶಗಳು ಅಜ್ಞಾನಗಳೆಲ್ಲ ಸಿಕ್ಕಿರ್ತಾರೋ. ಹೀಗ ನನ್ನಂತ ಜ್ಞಾನರು ಇಂಥ ಮೂಢನಂಬಿಕೆ ಬೆಲೆ ಕೊಡುವುದಿಲ್ಲ. ಬಂದದ್ದು ಬರಲಿ, ನಮ್ಮ ಗುರು ಮಾಧುಲಿಂಗ ದೇವನ ಮೇಲೆ ಇರಲಿ, ಅದಕ್ಕಾಗಿ ಗಂಗನ ಕಡೆ ಬೇಗನೆ ಹೋಗಿ ಬರೋ ನಡೆಯುವಂತ. ಆಗ್ಲಿ ಮಿತ್ರ, ನಿನ್ನ ಮಾತಿನಂತೆ ಬರುತ್ತೇನೆ, ಹೋಗು ನಡೆಯುವಂತ. ಆಗ್ಲಿ ಮಿತ್ರ ನಡೆಯುವಂತ. ತಂಗಿ ಗಂಗಾ ಅದೇನೋ ಮನೆ ಒಳಗ ನಾನು ಬಾಳಣ್ಣ. ಬಾಳಪ್ಪಣ್ಣ, ನಾನು ಅದ್ರ ಮಂಚಿನ ಮೇಲೆ ಮನಗಿದ್ದೇನೆ. ನೀವು ಅದರಿಂದ ನಕ್ಕಿ ಕೇಳಿಸಿ ಬರಲಿಲ್ಲ, ಅದಕ್ಕಾಗಿ ತಡ ಮಾಡಿ ಬಂದಿರುವನು. ನನ್ನ ತಪ್ಪನ್ನು ಆಗಲಿ ತಂಗಿ, ಹೇಳುವಂತವಳಾಗು. ಹೇ ತಂಗಿ, ನಾನು ಅಲ್ಲದ ನನ್ನ ಗೆಳೆ ಸಹ ಬಂದಿದ್ದ ನೋಡು. ಹಾಗಲಿ ಬಾಳಪ್ಪಣ್ಣ, ಹತ್ತು ಗಂಟಿನ ಮೇಲೆ ಊಟ ಉಪಚಾರ ಮಾಡಿಕೊಂಡು ಹೋಗುವಂತವರಾಗಿರಿ. ಆಗಲಿ ತಂಗಿ. ಎಲ್ಲೋ ಸಂಗಣ್ಣ, ಏನು ಬಾಳಣ್ಣ ಇಲ್ಲಿ ನೋಡು ಗಂಗಾ ಬಂದಿರೋಳು. ಆಗಲಿ ಮಿತ್ರ, ಹಿಂದಕ್ಕೆ ಸರಿ ಬತ್ತವರಾಗು. ಅಲೇ ಗಂಗಾ, ಟಪಾಲವನ್ನು ಮರೆದು ಕೂಲಿಯಾಳವನ್ನು ಮಾಡಿ ಎಷ್ಟೇ ಕೆಲಸರ ಕಳಿಸಿರುವೆ. ನಿನಗೆ ಯಾರು ನಂದಿರುವರು, ಯಾರು ನಾಡಿರು, ಏನ ಮುಂದೆ ಹೇಳುವಂತಳಾಗು ತಿಳಿತೆ ಗಂಗಾ. ಆ ಗಂಗಾ ಕೇಳು, ಅದೇನು ಚಂದ ಹೇಳುವ ನನ್ನ ಹೋ
ಕಳಿಸಿದ್ರೆ ಗಂಗಾ ಎನ್ನ ಮಾರಿಯ ನೋಡಿ ಯಾಕೆ ಕಳಿಸ್ತಿರ್ವಿ? ಯಾರು ಮಾಡಿದವರು, ಯಾರು ನಂದಿರುವರು, ಎನ್ನ ಮುಂದೆ ಹೇಳುವಂತಳಾಗು ಗಂಗಾ. ಆಗಲಿ ಗಂಗಾ, ಬೇಗನೆ ಹೇಳುವಂತಳಾಗು. ಯಾಕಂದ್ರೆ ನನ್ನ ಜೀವದಗಳಿಗೆ ಬಾಳಣ್ಣನನ್ನು ಬೆನ್ನ ಮೇಲಿಲ್ಲಕ್ಕಾಗಿ ನನಗೆ ಯಾ ತರದ ಭಯವಿಲ್ಲ. ನೀನು ಮಾತ್ರ ಚಿಂತಿಸಬೇಡ, ತಿಳಿತು ಗಂಗಾ. ಏನೋ ಸಂಗಣ್ಣ, ಇದಕ್ಕೆಲ್ಲ ನಿನ್ನ ಜೀವದಗಳಿಗೆ ಬಾಳಣ್ಣನು ಮೋಸ್ಕೆಲಸ ಮಾಡಿದ. ಓಹೋ, ನೀನು ನಿಜವಾಗಿ ಅವನ ಬೆನ್ನಿಂದೆ ಹೋದರೆ ನಿನ್ನನ್ನು ಕೊನೆಗಡಕರ ಕೈಯಲ್ಲಿ ಕೊಟ್ಟು ನಿನ್ನ ಪ್ರಾಣವನ್ನು. ಅದಕ್ಕಾಗಿ ಇವತ್ತಿನ ದಿವಸ ನೀನೇನು ಜಾಗ ಬಿಡುವುದೇ ಬೇಡ. ಇಲ್ಲಿ ಇರುವಂತವನಾಗ ತಿಳಿಯುತ್ತೆ ಸಂಗಣ್ಣ. ಆಗಲಿ ಗಂಗಾ, ನೆನಪಿಚ್ಚಂತೆ ನಾನಾದರೂ ಇಲ್ಲೇ ಇರುತ್ತೇನೆ. ನೀನು ಮಾತ್ರ ಚಿಂತಿಸಬೇಡ, ನೀನು ಮಾತ್ರ ಸಂತೋಷದಲ್ಲಿರು, ಅಷ್ಟೇ ನಿನಗೆ ಸಂತೋಷ. ತಿಳಿತೆ ಗಂಗಾ. ಹಾಗಾದ್ರೆ ಸಂಗಣ್ಣ ಎಲ್ಲೋ ಸಂಗಣ್ಣ ಹೊತ್ತ ಹಂಡತ್ಲ ಬಂದ್ರು ಬೇಗನೆ ಎಲ್ಲೋ ಬಾಳಣ್ಣ, ಇಂಥ ಕಾಲ ರಾತ್ರಿಯಲ್ಲಿ ಹೋಗ್ಲಿಕ್ಕೆ ಅಷ್ಟೇ ಅವಸರ. ಮಿತ್ರ ಸಂಗಣ್ಣ, ನಾಳೆ ಹೊತ್ತು ಗಂಟೆ ನಾಗರ ಪಂಚಮಿ ಹಬ್ಬ ನಮ್ಮೂರಲ್ಲಿ. ಹೌದು ಹೌದು, ನಾವು ಇಲ್ಲಿ ಉಳಿದುಕೊಂಡ್ರೆ ನಮ್ಮ ಮನೆಯಲ್ಲಿ ಹಬ್ಬದ ವ್ಯವಸ್ಥೆ ಏನು ಮತ್ತೆಂದಾದ್ರೂ ಅವನು ಬಂದು ಗಂಗನ ಮಾತಾಡಿಸೋ ನಡೆಯುವಂತ ಮಿತ್ರ. ಆಗಲಿ ಮಿತ್ರ, ಹಿಂದಕ್ಕೆ ಶ್ರೀಮಂತವನಾಗೋ. ಅಲೇ ಗಂಗಾ, ಬಾಳನನ್ನು ಬಾಲ ಆಲ್ಪರಿದು ಕರೀತಾರೆ. ಯಾಕಂದ್ರೆ ನಾಗರ ಪಂಚಮಿ ಹಬ್ಬವು ನಾಡಿಗೆ ದೊಡ್ಡದು, ಹಬ್ಬವು ನಾಳೆ ಇರುವುದು. ಉಂಡು ಮುಟ್ಟ ಶೃಂಗಾರವಾಗಿ ವಾರಿಗೆ ಗೊಳೆಯರೊಂದಿಗೆ ಜೋಕಾಲಿ ಆಡುವುದನ್ನು ಬಿಟ್ಟು ವಾರು ನಾವು ಇಲ್ಲಿಗೆ ಬಂದಿರುವರು. ವಾರೇ ಗಳಿಗರು ನನ್ನನ್ನು ಹಾದಿಯನ್ನು ಕಾಯುತ್ತಾರೆ. ಅದಕ್ಕಾಗಿ ಇದು ಅಲ್ಲದೆ ಬಾಳನ ಮನೆಯಲ್ಲಿ ಹಬ್ಬದ ವ್ಯವಸ್ಥೆ ಏನು ಇಲ್ಲವಂತೆ. ಅದಕ್ಕೆ ಪಾಪ ಅವ್ರ ಹೆಂಡರ ಮಕ್ಕಳು ಮರಗುತ್ತಾರೆ. ನಾನು ಹೋಗುತ್ತೇನೆ, ನನಗೆ ಬಿಡುವಂಥಳಾಗು. ಹಾಗಲಿ ಸಂಗಣ್ಣ, ಹೋಗಬೇಡಂದ್ರು ಹೊರಟು ಹೋದರೂ ಪರವಾಗಿಲ್ಲ, ದಾರಿಯಲ್ಲಿ ಅತಿ ಜಾಗ್ರತೆಯಿಂದ ವಹಿಸುತ್ತಾ ಮತ್ತೆ ಊರಿಗೆ ಹೋದ ಮೇಲೆ ತಪ್ಪಿ ಅವರ ಮನೆಯಡಬರು ಸಹಾಯವಾಗಿ ತಿಳಿಯುತ್ತೆ ಸಂಗಣ್ಣ. ಆಗಲಿ ಗಂಗಾ, ದಾರಿಯಲ್ಲಿ ಅತಿ ಜಾಗ್ರತೆಯಿಂದ ವಹಿಸುತ್ತಾ ಹೋಗುತ್ತೇನೆ. ಊರಿಗೆ ಹೋದ ಮೇಲೆ ತಪ್ಪಿಯ ಸಹಿತ ಅವರ ಮನೆಯರ ಬಲಕ ಹಾಯುವುದಿಲ್ಲ. ನೀನು ಮಾತ್ರ ಚಿಂತಿಸಬೇಡ, ನೀನು ಮಾತ್ರ ಸಂತೋಷದಲ್ಲಿರು, ಅಷ್ಟೇ ನನಗೆ ಸಂತೋಷ. ತಿಳಿತೆ ಗಂಗಾ. ಆಗಲಿ ಸಂಗಣ್ಣ, ಹೋಗಿ ಬರುವಂತ. ಆಗಲಿ ಗಂಗಾ, ಹೋಗಿ ಬರುತ್ತವೆ, ನಡೆಯುವಂಥಳ. ಅಯ್ಯೋ ಸಂಗಣ್ಣ, ಹೊತ್ತು ಹೊಂಟ್ಲ ಬಂದ್ಬಿಡ್ದು ಹೋಗಲು ನಡೆಯುವಂಥವು ನಾವು. ಆಗಲಿ ಮಿತ್ರ, ನಡೆಯುವಂಥವು ನಾವು. ಹೋಗಿ ನಡೆಯುವಂಥವು ನಾವು. ಎಲ್ಲೋ ಬಾಳಣ್ಣ, ಯಾಕೋ ನಮಗೆ ದಾರಿ ತಪ್ಪದಂತೆ ಆಯ್ತಲ್ಲೋ. ಎಲ್ಲೋ ಬಾಳಣ್ಣ, ನನಗೆ ಯಾಕೋ ಭಯ ಬರುತ್ತದೆ.
ಬಾಳಣ್ಣ ಹೇಳ್ತೀನಿ ಕೇಳಬತ್ತು ನಾವು ಬಾಳಣ್ಣ ದಾರಿ ತಪ್ಪ್ಯಾದ ನಾವು ಬರೋ ಮುಂದೆ ಇಂಥ ಗುಡ್ಡಗಳು ಇದ್ದಿರಲಿಲ್ಲ. ಇಂಥ ಗುಡ್ಡಗಳ ಬಯಕನದ ದರ್ಶನಕ್ಕೆ ನನಗೆ ಹಿಂದಾದ ಪರ್ಚಕನಗಳು ಮುಂದೆ ಬರ ಹತ್ತಿರುತ್ತವೆ. ಮುಂದೆ ಹೋಗೋದಕ್ಕಿಂತಲೂ ತಿರುಗಿ ಬಯಲುವಾಡಕ್ಕೆ ಹೋಗಲು ಹೊರಳತ್ತು ನಾವು ಬಾಳಣ್ಣ. ಮಿತ್ರ ಸಂಗಣ್ಣ, ನಾವು ಬರೋ ಮುಂದೆ ದೊಡ್ಡ ರೋಡ್ ಹಿಡಿದು ಬಂದಿದ್ದೇವೋ ಮಾರಾಯ. ಇದು ನಡುವಿನ ಕಾಲದಲ್ಲಿ ಊರಿಗೆ ಹೋಗಲ್ಕ? ಈ ನಡುವಿನ ಕಾಲದಲ್ಲಿ ಹಿಡಿದು ಹೋಗಿದ್ರೆ ನಮ್ಮ ಊರಿಲ್ಲ ಸಂಪು ಬರೋದು. ಏನೂ ಸೌಶಲ್ಯ ನನ್ನ ಬೆನ್ನಿಂದ ಬರುವಂತ ತಿಳಿದು ಸಂಗಣ್ಣ. ಆಗಲಿ ಮಿತ್ರ, ಬಂದದ್ದು ಬರಲಿ, ಸದ್ಗುರುವಿನ ದಯವಂತಿರಲಿ. ನಾನು ನೀನು ಕೂಡಿಕೊಂಡು ಗುರು ಸದ್ಗುರು ಮಹಾದಲಿಂಗನ ನಾಮಸ್ಮರಣೆ ಮಾಡುತ್ತಾ ಹೋಗಲು ನಡೆಯುತ್ತವನಾಗ. ಆಗಲಿ ಮಿತ್ರ, ನಡೆಯುತ್ತವನಾಗ. ಮಿತ್ರ ಸಂಗಣ್ಣ, ಈಗ ಹೊತ್ತು ಹಂಡುತ್ತಲೆ ಬಂದಿರೋದು. ನೀನು ಸ್ವಲ್ಪ ಇಲ್ಲೇ ನಿಲ್ಲುವಂತ ನಾನು ತಂಬಿಗೆ ತಗೊಂಡು ಹೋಗಿ ಬರ್ತೇನೆ ತಿಳಿದು ಸಂಗಣ್ಣ. ಆಗಲಿ ಮಿತ್ರ, ಹೋಗಿ ಬರುವಂತವರಾಗ. ಈಗ ನಾನು ಏನು ಮಾಡಲಿ? ಏನು ಮಾಡಲಿ? ಎಲ್ಲಿ ಹೋಗಲಿ? ವಿನಯ ಕಾಲ ಚಕ್ರದಲ್ಲಿ ಸಿಕ್ಕು ಪಾರಾಗುವುದು ಯಾರಿಂದಲೋ ಸಾಧ್ಯವಿಲ್ಲ. ಹಿಂದಕ್ಕೆ ಚಿತ್ರ ಹೌಸವು ಮುತ್ತಿನ ಸರವನ್ನು ನುಂಗಿ ಅದೇ ಅಪವಾದಿಂದ ರಾಜವಿಕ್ರಮರವರು ತಮ್ಮ ಕೈಕಾಲುಗಳನ್ನು ಕಡಿಸಿಕೊಂಡು ಕಾಸೆಗಾಳಿಯನ ಮನೆಯಲ್ಲಿ ಗಾಣ ಹೊಡೆಯಲಿಲ್ಲ. ಇದುವಲ್ಲದೆ ಸತ್ಯ ಹರಿಚಂದ್ರನ ವಿಶ್ವಾಮಿತ್ರರಿಗೆ ಸ್ವಪ್ನ ಕೊಟ್ಟದ ವಚನದಂತೆ ತನ್ನ ರಾಜಕೀಯನ್ನು ದಾರಿ ಎರೆದು ಕೊಟ್ಟು ಕೊನೆಗೆ ಹೆಂಡರು ಮಕ್ಕಳನ್ನು ಮಾರಿಕೊಂಡು ಸತ್ತಾರಿ ಚಂದ್ರರು ಕಾಶಿ ಹೊಲಿಯನ್ನ ಮನೆಯಲ್ಲಿ ಹಾಳಾಗಿ ದುಡಿದು ಸುಡುಗಾಡ ಕಾಯಿಲಿಲ್ಲ. ಇದು ಅಲ್ಲವೇ ದ್ವಾಪಾರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮರು 16,000 ಗೋಪಿಕಾಸ್ತ್ರೀಯರಿದ್ದರು, 8 ಪಟ್ಟದ ಸ್ತ್ರೀಯರಿದ್ದರು, 9 ಸದ್ಭಕ್ತರಿದ್ದರು.
ಒಡವಿಯಲ್ಲಿ ಒಬ್ಬ ಬೇಡನ ಬಾಣಿನ ತುದಿಯಲ್ಲಿ ಪ್ರಾಣ ಕೊಡಲಿಲ್ಲವೆ. ಇಂತಿಂತ ಮಾಮ ವ್ಯಕ್ತಿಗಳಿಗೆ ವಿಧಿಯ ಕಾರಾಟ ಕೈವಡ್ಡಿ ತಂದ ಮೇಲೆ ನನ್ನಂತ ಅಲ್ಪ ಪ್ರಾಣಿಯ ಪಾಡೇನು? ನಾನು ಬೇಕಾದಷ್ಟು ಶ್ರೀಮಂತಿದ್ದರು ಈ ಅಡವಿಯಲ್ಲಿ ಪ್ರಾಣ ಕೊಡುವ ಸಂಕಟ ಎರಿಗೆ ಬಂದಿತ್ತು. ಇದು ಎಲ್ಲ ಯಾತರ ಸಲುವಾಗಿ ಏಕೋಚಿತವನ್ನು ಹೆಣ್ಣಿನ ಸಲುವಾಗಿ ಬಂದಿದ್ದನ್ನು ಭೋಗಿಸಲಿಕ್ಕೆ ಬೇಕು. ದೇವ ದೇಗಡ ನಿರಪರಾಧಿಯಾದ ಬಾರ ಕಾಪಾಡು ಬಾರ ನಿನ್ನಲ್ಲಿ ಕೂಡಿದೆ ದೇವ ನಿನ್ನಲ್ಲಿ ಬಿಟ್ಟರೆ ಎಲೋ ಈರಣ್ಣ ಈರ್ ಪಕ್ಷಿ ಬಸವಂತ ಇದೊಮ್ಮೆ ನನಗೆ ಜೀವದಾನ ಬಿಡುವಂತವರಾಗಿರಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಮಗರಿಗೆ ಕಟ್ಟಿ ಕೆಲಸ ಮಾಡಲಿಕ್ಕೆ ತಿಳಿಯಲಿಲ್ಲವೇ? ಈಗ ಜೀವದಾನ ಬೇಡಲಿಕ್ಕೆ ನಾಚಿಕೆ ಬರುವುದಿಲ್ಲವೇ? ಈಗಿಂದೀಗಲೇ ನಿನ್ನನ್ನು ಕಳೆದು ಹಾಕುತ್ತೇವೆ. ಈರಣ್ಣ ಏರ್ ಪಕ್ಷಿ ಬಸವಂತ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನಗೆ ಜೀವದಿಂದ ಬಿಡುವಂತವರಾಗಿರಿ. ಈರಣ್ಣ ಏರ್ ಪಕ್ಷಿ ಬಸವಂತ ಹೇಳುತ್ತಲೇ ಕೇಳುವಂತವರಾಗಿರಿ. ಕೋಳೆ ತಂಥ ತಾಯಿಗಳೇ ಬಸವಂತ ಪ್ರಾಣ ಹೊಡೆಯುವುದಕ್ಕಿಂತಲೂ ಮೊದಲು ನಿಮ್ಮ ಅಣ್ಣ ತಮ್ಮಂದರ ಸರಿಯ ಸಮಾನ ಎಂದು ತಿಳಿದುಕೊಂಡು ನನ್ನ ಬಾಯಿಯೊಳಗೆ ಸ್ವಲ್ಪ ನೀರವನ್ನು ಹಾಕಿ ಪ್ರಾಣವನ್ನು ಹೊಡೆಯುವಂತವರಾಗಿರು. ಅಣ್ಣ ಸಂಗಣ ನೀರನ್ನು ಬೇಡಿ ಬಹಳ ಹಾಲ ಬರೀತಾರೆ, ಒಂದು ತಮಗೆ ನೀರು ತತ್ತಿ ನಿಲ್ಲುವಂತವರಾಗಿರಿ. ಹೇಳಿ ಇಂಥ ವೈರಿಯ ಬಂದು ಕೈಯಾಗಿ ಸಿಕ್ಕಾಗ ಜೀವ ಹೊಡೆಯಲು ಬಿಟ್ಟು ನೀರು ತರಕ್ಕೆ ಹೋಗ್ತ ನೀಚ. ಈಗ ನೀನು ಈ ಕಣ್ಣಿನಿಂದ ನೋಡಲಿಕ್ಕಾಗಿದ್ರೆ ನೀನು ಈಗಿಂದೀಗಲೇ ನಡೆದು ಬಿಡುವಂತವನ. ಹಲೋ ತಮ್ಮ ಬಸವಂತ, ಸಂಖ್ಯಾ ನೀರು ಬೇಡ್ತಾನೆ ನೀರ. ಅವನ ಬಾಯಿಯನ್ನು ತೆರೆದು ಬಾಯಿಯೊಳಗೆ ಉಚ್ಚನ್ನು ಒಯ್ದು ಬೇಗನೆ ಪ್ರಾಣವನ್ನು ಹೊಡೆಯುವಂತವನು, ತೆಗೆದುಕೊಳ್ಳುವಂತವನು ಕಳ್ಳಿ. ಬೇಗನೆ ಈಗಿಂದೀಗಲೇ ಕಳೆದು ಹಾಕುತ್ತೆ. ಪಕ್ಷಿ ಬಸವಂತ
ನಿಮ್ಮ ಮೊದಲ ಪ್ರಕಾರ ನಿಮ್ಮ ವೈರಿ ಅಂತಂದು ನಿಮ್ಮ ಕೈಲಿ ಕೊಟ್ಟಿದ್ದೇನು. ನನಗೆ ಕೊಡ್ತಕ್ಕಂಥ ಹೊಲ ಮಾತ್ರ ಬಾಯಿ ಬೇಗನೆ ಕೂಡ ಒಂದೂರಾಗಿದೆ. ನಿನಗಾದ್ರೂ ಸಲುವ ಕೊಡ್ಬೇಕು ಹೊಲ ಮತ್ತು ರೂಪಾಯಿ. ಇದೇ ಕೇಳಿದ್ ಕೇಳಿದ್ ಇನ್ನೊಮ್ಮೆ ಕೇಳಿದ್ ಇದೇ ಕೊಳ್ಳಿ ಚಂಡ ಆಕಾಶ ಕಂಡಿತ್ತು ತಿಳಿತೇ ಬಾಳ. ಹೇ ತಮ್ಮ, ಬಾಳೆಣ್ಣಿಗೆ ಕೊಟ್ಟು ವಚನ ಪ್ರಕಾರ ಹೊಲ ಮತ್ತು ರೂಪಾಯಿ ಕೊಡುವಂತವರಾಗಿರಿ. ತಮ್ಮ ಏನ್ ಭಕ್ತಿ, ಇವನಿಗಾದ್ರೂ ಸಲುವ ಕೊಡುದು ಹೊಲ ಮತ್ತು ರೊಕ್ಕ ರೂಪಾಯಿ. ಸಂಜೆ ಕಳೆದಂತ ಇವನನ್ನು ಕಡಿದು ಬಿಡುತ್ತೇವೆ. ಹೊಡೆದು ಬಿಡ ನಡೆಯುವಂತವನ ಪಕ್ಷಿ ಇಲ್ಲ ಬಸವಂತ. ಇದನ್ನ ಈಗ ನಾನು ಹೊಲ ಮತ್ತು ರೂಪಾಯಿ ಕೊಡದೆ ಹಾದ್ರ ನಿಮಗೆ ಸಂಜ್ಞಾನ ಪರಿಸ್ಥಿತಿ ಮೂರು ಮಂದಿ ಬೈದು ಹಳದಾಗ ಕರೆದು ಹೋಗಿತ್ತೇನು. ಆಗಲೇ ನಡೆಯುವಂತವ್ರಾಗಿರಿ. ಓಹೋ, ಈಗ ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಸಂಗಣಂ ಸತ್ತು ಸುದ್ದಿ ಅನ್ನುವ ಹೆಂಡ್ರ ಮಕ್ಕಳು ಕೇಳಿದ್ರೆ ನಾನು ಏನಂತ ಹೇಳಲಿ? ನಾನು ಊರಿಗೆ ಹೋಗೋದಕ್ಕಂತಲೂ ಇದೇ ಒಂದು ಗುಡ್ಡದ ಅಡಿಕೊಂಡಿರ್ಬೇಕು. ಏನಾಯ್ತಂದ್ರ, ಹೇ ತಂಗಿ, ನಾನು ನನ್ನ ಜೀವನ ಕೂಡಿಕೊಂಡು ನಿನ್ನ ಮನೆಯಿಂದ ನಮ್ಮ ಊರಿಗೆ ಹೋಗುವ ಮುಂದ ಹಾದಿಯ ನಿನ್ನ ಗಂಡ ಭಾವ ಬಂದಿರ ಬಂದು ನನ್ನ ಜೀವನ ಸಂಗಣನ ಕೊಲೆ ಮಾಡಿಬಿಟ್ಟಿದ್ರು. ಮತ್ತೇನಂದ್ರ, ನನಗೂ ಹೊಳ್ಳಿಕ್ ಬಂದ್ರ ತಂಗಿ, ನಾ ಹಿಂದೆ ಅಂಟದಿಂದ ಹೋಗಿ ಅಡಿ ಕೊಟ್ಟು ಬಿಟ್ಟಿದ್ದು ತಂಗಿ. ಆಗಲ್ ತಂಗಿ, ಹೋಗಿ ನಡೆಯುವಂತ ಒಳಗು. ಮಾಡ
ಸಾಕ್ಷಾತ್ ಭ್ರಮಿಸುತ್ತದೆ ಕಾಣುವರು. ಹೋ, ತಂಗಿ ಸಾಕ್ಷಾತ್ ಭ್ರಮಿಸುತ್ತಂತೆ ಕಾಣುತ್ತಾರ? ಓಹೋ, ಇವತ್ತಿಗೆ ನನ್ನ ತಪಾಶರಹೆ ಮುಗಿಯಿತು. ಜ್ಞಾನ ಜ್ಯೋತಿಯನ್ನು ಹೊತ್ತಿರುವುದು. ಈಗ ನನಗೆ ಮತ್ತೊಂದು ಶೇಟಿಯನ್ನು ಹುಟ್ಟಿಸಬೇಕಂತ ಪ್ರಬಲವಾದ ಬ್ರಹ್ಮಶಕ್ತಿ ಪ್ರಾಪ್ತವಾಯಿತು. ಅಂದ ಮೇಲೆ ಇಂಥ ಘೋರ ಹಾರಾಟದಲ್ಲಿ ರೋದನ ಶಬ್ದ ಕೇಳಿ ಬರುತ್ತಿರುವುದು. ಅವರು ಯಾರು ಇರುವರು ನೋಡಬೇಕು. ಅವರನ್ನು ಹೋಗಿ ಉದ್ಧಾರ ಮಾಡಲೇಬೇಕು. ನಮಸ್ಕಾರ. ಓಂ ಶಿವ. ತಮ್ಮಗಳ, ನೀವು ಯಾರು? ನಿಮ್ಮ ಇಬ್ಬರ ಹೆಸರೇನು? ನೀವು ಹೀಗೆ ಕೇಳುತ್ತಾ ಕುಳಿತಿರುವಿರಿ. ಗುರುಗಳೇ, ಈ ಊರಲ್ಲಿ ನಾನೊಬ್ಬ ಬ್ರಾಹ್ಮಣ. ನನ್ನ ಹೆಸರು ಬಾಯಣ್ಣ ಬಾಣ ಅಂತ ಕರೀತಾರೆ. ಇಲ್ಲಿ ನಿಂತವಳು ನನ್ನ ತಂಗಿ, ಆದ ಗಂಗೈರವಳು. ಸುಮ್ಮನೆ ಮಂದಿರಕ್ಕೆ ನಾನು ನನ್ನ ಜೀವನ ಸುಮ್ಮನೆ ಇವಳ ಮಂದಿರಕ್ಕೆ ಹೋಗಿ ಬರುವ ಮುಂದೆ ಹಾದಿಯಲ್ಲಿ ಇವಳು ಗಂಡ ಭಾವ ಮಂದಿರ ಬಂದು ನನ್ನ ಜೀವನ ಸಂಗನ ಕೊಲೆ ಮಾಡಿಬಿಟ್ಟಿದ್ರು. ಅದಕ್ಕಾಗಿ ನಾವಿಬ್ಬರು ಕೂಡ್ಕೊಂಡು ಅಳುತ್ತಾ ನಿಂತಿದ್ದೇವೆ ನೋಡ್ರಿ ಗುರುಗಳೇ. ಓಂಶೋ, ತಮ್ಮಗಳ ಈ ನನ್ನ ಮಂತ್ರ ಶಕ್ತಿಯಿಂದ ನೋಡಕ್ಕಾಗಿ ಈ ಗಂಗಾ ಮತ್ತು ಸಂಗಣ ಇಬ್ಬರು ನಿರ್ದೋಷಿಗಳು. ಇವರು ಒಬ್ಬರಿಗೊಬ್ಬರ ಪ್ರೀತಿಸದಿದ್ದರೆ ಕಾಮಕಿಡೆಗೆ ಒಳಗಾಗಿಲ್ಲ. ಅಂದ ಮೇಲೆ ಈ ಸತ್ತು ಬಿದ್ದ ಸಂಗಣನ್ನು ಎಬ್ಬಿಸುತ್ತೇನೆ. ನೀವೇನು ಚಿಂತಿಸದೇ ಕಾರಣ. ಓಂ ನಮ ಶಿವ. ಓಂ ನಮಸ್ಕಾರ ಗುರುಗಳೇ. ತಮ್ಮ ಚರಣ ಕಮಲಕ್ಕೆ ನನ್ನ ಪ್ರೇಮದ ವಂದನೆಗಳು. ಏ ಭಾರಣ, ಈ ಸತ್ತು ಬಿದ್ದ ಸಂಗಣನ ಎಬ್ಬಿಸಿದ ಅಂದ ಮೇಲೆ ಈ ಗಂಗಾನನು ಕರೆದುಕೊಂಡು. ಗುರುಗಳೇ, ಇಲ್ಲಿ ನನ್ನ ಜೀವನ ಸತ್ತು ಬಿದ್ದ ಸಂಗಣ ಎಬ್ಬಿಸಿದ ಮೇಲೆ ಅದರಂತೆ ನನ್ನ ತಂಗಿ ಆದ ಗಂಗನ ಗಂಡನ ಕೂಡ ಕೂಡುವಂತೆ ಮಾಡಿರಿ ಗುರುಗಳೇ. ಹಾಗಂತಮ್ಮ, ನೀನು ಹೇಳಿದಂತ ಈರ್ಪಚ್ಚಿ ಈರಣ್ಣಗೇಲಿ ಬರವಣಿಗೆ ಮಾಡುತ್ತೇವೆ. ಓಂ ನಮ ಶಿವ. ಓಂ ನಮ ಶಿವ. ಗುರುಗಳೇ, ತಪ್ಪವನ್ನು ಕ್ಷಮಿಸುವಂತವರಾಗಿ. ಓಂ ಶಿವ. ಹಲೋ ಈರಣ್ಣ, ನನ್ನ ಮಂತ್ರ ಶಕ್ತಿಯಿಂದ ನೋಡಕ್ಕಾಗಿ ಈ ಗಂಗಾ ಮತ್ತು ಸಂಗಣ ಇಬ್ಬರ ನಿರ್ದೋಷಿಗಳು. ಇವರು ಒಬ್ಬರಿಗೊಬ್ಬರ ಪ್ರೀತಿಸದಿದ್ದರೆ ಕಾಮಕಿಡೆಗೆ ಒಳಗಾಗಿಲ್ಲ. ಅಂದ ಮೇಲೆ ಈ ಗಂಗನನ್ನು ಕರೆದುಕೊಂಡು ಸುಖರೂಪವಾಗಿರಬೇಕು. ತಿಳಿತೇ ಹೀರಣ್ಣ? ಆಗಲಿ ಗುರುಗಳೇ, ನೀವು ಹೇಳಿದಂತೆ ಗಂಗಾನನ್ನು ಕರೆದುಕೊಂಡು ಸುಖವಾಗಿ ಇರುತ್ತೇವೆ. ಗಂಗಾ ಮನೆ ಕಡೆಗೆ ಹೋಗಿ ನಡೆಯುವಂತವಳು. ಆಗಲಿ ತಂಗಿ, ಹೋಗಿ ಬರುವಂತವಳು. ನೋಡ್ರಪ್ಪ, ಇದು ಹಿಂದೆ ಕಾದದೊಂದು ಕತಿ. ಹಿಂದಕ್ಕೆ ತಂತ್ರ ಮಂತ್ರ ಸಿದ್ಧಿ ಸಾಧನಕ್ಕೆ ದೇವರ ಪ್ರಭಾವಿತ್ತ ತೇಳಿ ನನ್ನ ಸತ್ತು ಬಿದ್ದ ಜೀವದ ಸಂಗಣ ಹೊಳಿ ಮಳಿ ಜೀವ ಪಡೆದ. ಅದರಂತೆ ಯಾರಾದರೂ ಒಬ್ಬರಿಗೊಬ್ಬರು ಜೀವನಗಳನ್ನು ಒಯ್ದು ಒಬ್ಬರಿಗೊಬ್ಬರು ಮೋಸ ಮಾಡಬಾರ್ದು. ಒಂದು ಹೇಳಕ್ಕೆ ಒಬ್ಬರಿಗೊಬ್ಬರು ಜೀವಿಗಳಿಗೆ ಯಾರ್ಯಾರು ಮೋಸ ಮಾಡಿದ್ರ ಸಂಖ್ಯಾಗ ಬಾಳ್ಯಾಗ ಬಂದ ಪರಿಸ್ಥಿತಿ ನಿಮ್ಗಾದ್ರೂ ಖಂಡಿತ ಬರುದು. ಜಯ ಮಾಡಿ